ತಂದೆ ಗಣೇಶ ವೀರಭದ್ರೇಶ್ವರ ಶಿವ ನಮ್ಮಪ್ಪ ಮಸಾಡ ರುದ್ರೇಶ ಸುಡಗಾಡ ಸಿದ್ದೇಶ್ವರ ನಮ್ಮಪ್ಪ ಗಿರಾಕಿ ಬರಂಗ್ ಮಾಡೋ ನನ್ ತಂದೆ ಯಜ್ಞಾಶಿ ನನ್ನ ಮಗನೇ ಬಾರ್ಲಾ ಇಲ್ಲಿ ಏನ್ರದ ಆ ತಿಪ್ಪೂರ್ ಕಡೆಯಿಂದ ಅಗ್ಗಾ ತರ ಕೇಳಿದ್ದೆ ಬಂತೇನ್ಲ ಎಲ್ಲ ಬಂತು ಆ ದಾಂಡೇಲಿ ಕಡೆಯಿಂದ ಬೊಂಬುಗಳ ಬಂತ ಅದು ಬಂತು ಧಾರವಾಡ ಹುಬ್ಬಳ್ಳಿ ಬಿಜಾಪುರ ಕಡೆಯಿಂದ ಪೆಸಲ್ ವಿಭೂತಿ ಗಟ್ಟಿ ಬಂದವೆಲ್ಲ ಊಟ ಗಟ್ಲೆ ಬಂದ್ ಬಿದ್ದಿದೆ ಹೊಸ ಮಡಕೆಗಳು ಬಂತೇನ್ಲ ಯಾ ಬರೋದೇನೋ ಬಂತು ಇರೋದೇ ಖರ್ಚಾಗಲ್ಲ ಸುಮ್ಮನೆ ತಂದು ತಂದು ತುಂಬಿಕೊಳ್ಳದೇ ಆಗಿದೆ ಹಂಗಾರೆ ಸತ್ತವರಿಗೆ ಯಾರು ಬೆಂಕಿನೇ ಇಡ್ತಾ ಇಲ್ವೇನ್ಲ ಸತ್ರು ತಾನೇ ಬೆಂಕಿ ಇಡೋದು ಇಲ್ಲಿ ನೋಡಿ ವಿಭೂತಿ ಗಟ್ಟಿ ಹೇಗಿದೆ ನೋಡ್ರಿ ಹಾಲನ್ನು ಬಣ್ಣಕ್ಕೆ ಇರ್ಬೇಕಾದ ವಿಭೂತಿ ಗಟ್ಟಿ ಎಲ್ಲ ಟೀ ಬಣ್ಣಕ್ಕೆ ತಿರುಗೈತಲ್ರಿ ತೆಗಿ ತೆಗಿಲ ಸತ್ತೋ ನನ್ ಎದ್ದು ಬಂದು ವಿಭೂತಿ ಗಟ್ಟಿ ಬಣ್ಣ ನೋಡಿ ಮತ್ತು ಸಾಯ್ತಾನೆ ಅಂದ ಸತ್ತ ನನ್ನ ಮಗ ಹಂಗೆ ಸಾಯಕ್ಕೆ ಇಲ್ವಿ ಒಟ್ನಾಗೆ ಮಾಲು ಸ್ಟಾಕ್ ಐತೆ ಅಂದ ಒಳ್ಳೆ ಹೇಳದ್ರಿ ನೂರ್ ಜನ ಒಟ್ಟಿಗೆ ಸತ್ರು ಮಾಲ್ ಐತೆ ಸಾಯೋರೇ ಇಲ್ವಲ್ಲ ನಮ್ ಕರ್ಮಕ್ಕೆ ಆ ಬೋಲ್ಡ್ ಬರೆಯೋ ಪೇಂಟರ್ ನನ್ನ ಮಗ ಯಾವತ್ನಾಗ ಬರದ್ನು ಇದನ್ ತಗಲಿಸಿದಾಗಿನಿಂದ ಒಂದು ಗಿರಾಕಿನೂ ಈ ಕಡೆ ಸುಳಿತಾ ಇಲ್ಲ ಆ ಮಿಂಡ್ರಿಗ್ ಬಿಟ್ಟಿದವನಿಗೆ ಹೇಳ್ದೆ ನಾನು ಯಮಧರ್ಮನ್ ಫೋಟೋ ಬರ್ರಿ ಅಂತ ಕೇಳಿದ್ದ ಅವನ್ ಯಮಧರ್ಮನಿಗಿಂತ ನಿಂಪೇಸ್ಕಟ್ಟೆ ಭಾರಿ ಜೋರಾಗೈತೆ ಚೆನ್ನಾಗೈತಿ ಅಂತೇಳಿ ನನ್ನ ಫೋಟೋನೇ ಬರೆದು ಬಿಟ್ಟವನಲ್ಲೋ ನನ್ನ ಮಗ ಆ ಪೇಂಟ್ರ್ ನನ್ನ ಮಗನಿಗೆ ಸಾಯಿಸಿ ಬಿಡ್ಬೇಕಣ್ಣ ಅಯ್ಯ ಅವನ ಬೋರ್ಡ್ ಬರ ದಿವಸನೇ ಸತ್ತೋದ ಏ ಬೆಕನಾಸಿ ಈಗ ಒಂದ್ ಕೆಲಸ ಮಾಡ್ಬಿಡ್ಲ ಏನು ಒಂದ್ ಜಾಟ್ಕ ಬಾಡ್ಗೆ ತಕೊಂಬಂದ್ಬಿಟ್ಟು ನಮ್ ತಮಟೆ ಮಾದನ್ ಜೊತೆ ಕರ್ಕೊಂಡೋಗಿ ತಮಟೆ ಕಿತ್ತೋಗ ತನಕ ಸಾರ್ಕೊಂಬಂದ್ಬಿಡ್ಲ ಊರ್ ತುಂಬ ಏನಂತ ಸಾವುಕಾರ ಬೂದಿ ಬಸಪ್ಪನವ್ರ ಅಂಗಡಿಯಾಗಿ ಸತ್ತು ಪುಣ್ಯಾತ್ಮರಿಗೆ ವಿಶೇಷ ವ್ಯವಸ್ಥೆ ಮಾಡಲಾಗಿದೆ ಏನಪ್ಪ ಅಂದ್ರೆ ರಿಯಾಯಿತಿ ದರದಲ್ಲಿ 5 ಜನರನ್ನ ಸಾಯಂಕಾಲ ಗಂಟ ಬಾಯ ಪಡ್ಕೊಳ್ಳಕ್ಕೆ ಕೊಡ್ತಾರೀ ಅಂತ ಹೇಳಿಬಿಡು ಹಾ ಅದ್ರ ಜೊತೆಗೆ ಇದನ್ನು ಸೇರಿಸ್ಬಿಡ್ತೀನಿ ಬೊಂಬು ಗಳ ಹೊಸಮಡಕೆ ನಮ್ಮ ಅಂಗಡಿಲೇ ತಗೊಂಡವ್ರಿಗೆ ಒಂದು ಪಟ್ಟಣ ಊದ್ ಕಡ್ಡಿ ಹಾಗೂ ಮೂಗು ಗಿಡಕ್ಕೆ 10 ಉಪ್ಪು ಸೆಟ್ಟೆ ಕೊಡ್ತೀವಿ ಅಂತ ಸಾಬಾಸ್ ಬುಳ್ಳೇಂದ್ರಿ ಹಿಂಗಿರ್ಬೇಕು ನೋಡಪ್ಪ ಮೊದಲು ಪೇಪರ್ನಾಗ ಯಾರ್ಯಾರ ಸತ್ತವ್ರೆ ನೋಡ ಮೂರ್ ದಿನದಿಂದ ಬರೀ ಎತ್ತೋದು ಹಾಕೋದು ಎತ್ತೋದು ಹಾಕದೆ ಆಗೋಯ್ತು ಏನ ಸಾವುಕಾರ ಅಂಗಡಿ ಫಿಲ್ಟರ್ ಫಿಲ್ಟರ್ ಅಲ್ರಿ ಅದು ಶೆಲ್ಟರ್ ಇವತ್ತು ಪೇಪರ್ನಾಗ ಯಾರು ಸತ್ತು ಸುದ್ದಿ ಇಲ್ಲ ಧಣೆ ನೀವು ನಮ್ಮನ್ ಕಾಲ ಕೆಟ್ಟೋಯ್ತು ಕಂಡ ಕೆಟ್ಟೋಯ್ತು ಕಂಡ ಕೆಟ್ಟೋಯ್ತು ಏನ ನಾಚಿಕಿಲ್ಲ ಜನ ಇವರು ಇನ್ನು ಅನ್ನದಾಗೆ ಕುಡಿಯೋ ನಿಕ್ಕರ್ನಾಗೆ ಅದೇನ್ರಿ ಅದು ನಿಕ್ಕರ್ ಅದೇ ಕಂಡ ಬಾಟ್ಲಾಗ ಬರೋದು ಓಹೋ ನಿಕ್ಕರ್ ಅದೇ ಕುಡಿಯೋ ನಿಕ್ಕರ್ನಾಗೆ ಸಾಲದಕ್ಕೆ ಕುಡಿಯೋ ವಾಲ್ಟರ್ಸ್ನಾಗೆ ಕಲಬೆರಕೆ ಮಾಡಿದ್ರು ಯಾರು ಸಾಯ್ತಲ ಇಲ್ವಲ್ಲಪ್ಪು ಅದ್ಯಾವ್ರಿ ಅದು ವಾಲ್ಟರ್ ಅದೇ ಕಂಡ ದಾದ ಕುಡಿತೀವಲ್ಲಪ್ಪ ಕಾವೇರಿ ಬಂದು ಓಹೋ ಗೊತ್ತಾಯ್ತು ಬಿಡಿ ವಾಟರ್ ಅದೇ ಕಂಡ ಅದಿರ್ಲಿ ಆಕ್ಸಿಡೆಂಟ್ ಕಾನಾಮ್ನಾಗಾರ ಯಾರು ಸತ್ತಿದ್ದಾರೆ ನೋಡ ಅದ್ರಾಗೋ ಯಾವ್ದು ಕೇಸ್ ಇಲ್ಲ ಧಣಿ ಪಡ್ಕಂಡೆ ನಮ್ಮ ಮುಖ್ಯಮಂತ್ರಿಗಳಿಗೆ ಈ ಕೆ ಎಸ್ ಆರ್ ಟಿ ಸಿ ಡ್ರೈವರ್ ಗಳಿಗೆ ಚಿನ್ನದ ಪದಕ ಕೊಟ್ಟು ಸನ್ಮಾನ ಮಾಡಬೇಡಿ ಸ್ವಾಮಿ ಅಂತ ಕೇಳಲಿಲ್ಲ ಸ್ವಾಮಿ ಯಾರು ನನ್ನ ಮಾತನ್ನ ಅಂಚಿದ್ದು ಈಗ ನೋಡ್ಲ ಯಾವತ್ತಿನಿಂದ ಚಿನ್ನದ ಪದಕ ಅಂಚಕ್ಕೆ ಶುರು ಮಾಡಿದ್ರು ಆವತ್ತಿನಿಂದ ಇವತ್ತವರೆಗೆ ಒಂದಾನ ಆಕ್ಸಿಡೆಂಟ್ ಆಗೈತೆ ಅಂದ ಆಗಿದ್ರು ಕಡಿಮೆ ಆಗೈತಲ್ವೇನ್ಲ ಹೆಂಗ್ ಓಡಿಸ್ತಾ ಇದ್ರಲ್ಲ ಮೊದ್ಲು ಗಾಡಿನ ಶಿವ ಶಿವ ಬಸ್ಗಳಾವು ಏರೋಪ್ಲೇನು ಹೆಲಿಕಾಪ್ಟರ್ ಹೋದಂಗ ಹೋಗ್ತಿದ್ವಲ್ಲಪ್ಪ ಶಿವ ಹಂಗ್ ಬಿಟ್ಕೊಂಡು ಹೋಗ್ತಿದ್ರು ಪುಣಾತ್ಮರು ಡ್ರೈವರ್ಗಳು ಈಗ ನೋಡ್ಲ ಚಿನ್ನದ ಪದಕ ಬಂದ ಮೇಲೆ ಜಟ್ಕ ಹೋದಂಗ್ ಹೋಯ್ತಾವೆ ಗಾಡಿಗಳು ಯಾಕೆ ಹಾಗೆ ಮುಂದಿನ ಸಲನೂ ತಗಬೇಕಲ್ಲಪ್ಪ ಪದಕನ ಸ್ಪೀಡ್ ಓಡಿಸಿ ಎಲ್ಲಾರು ಗುದ್ದಿದ್ರೆ ಹಿಂದ್ ಕೊಟ್ಟು ಪದಕನ ಒದ್ ವಾಪಸ್ ಕಿತ್ಕಂತಾರೇನೋ ಅದು ಪಂಗನಾಮ ಬೀಳ್ಬಾರ್ದು ಅಂತ ಹೇಳ್ಬಿಟ್ಟು ನಿಧಾನವಾಗಿ ಹೋಯ್ತಾವ್ರೆ ಅಲ್ಲ ಕಂಡ ದಿನಕ್ ಒಂದ್ ಎಣ ಬೀಳಿಸ್ದೆ ಇದ್ದ ಮೇಲೆ ಆ ಕೆಂಪ ಗಾಡಿ ಯಾಕಲ ಇರ್ಬೇಕು ಹೇಳ್ಬಿಡ್ತೀನಿ ಅವ್ರಿಗೆ ಬಿಳೆ ಬಣ್ಣ ಹೊಡಿಸ್ಬಿಡ್ರಿ ಅಂತ ಹೋಗ್ಲಿ ಆ ಮೆಚುರಿಟಿ ಕಾಲಂನಾದ್ರೂ ತೆಗ ನೋಡಲೆ ಯಾವ್ದಾದ್ರು ಬಿದ್ದೈತೇನೋ ಇವತ್ತು ಎಣ ತೇರಿಕೆ ನೀವ್ ಇಂಗ್ಲಿಷ್ ಮಾತಾಡೋದ್ ಬಿಡಲ್ಲ ನಮಗ್ ತಲೆನೋವು ತಪ್ಪಿದ್ದಲ್ಲ ರೇ ಸಾವುಕಾರ್ರೆ
ಅದು ಮೆಚ್ಯೂರಿಟಿ ಕಾಲಂ ಅಲ್ಲ ರೀ, ಅಬಿಚ್ಯೂರಿಟಿ ಕಾಲಂ ಅಂತ. ಹಂಗಂದ್ರೆ ಶ್ರದ್ಧಾಂಜಲಿ ಅಂತ. ಅದ್ರಾಗೂ ಯಾರ್ದು ಫೋಟೋ ಇಲ್ಲ ಧಣಿ. ಬಿಸಾಕ್ಲ ಪೇಪರ್ ನಾತ್ತಾಗೇಲಿ ಬಿಕ್ನಾಸಿ. ಈ ಉಲ್ಪಾದವ್ರು ಎಲ್ ಡಿ ಟಿ ಅವ್ರು ಎಲ್ಲಾರ ಎಣ ಬೀಳ್ಸವ್ರೇನ್ ನೋಡ್ಲ. ಅಯ್ಯೋ ಪಾಪ, ಈ ಪೊಲೀಸ್ನವ್ರು ಆ ಕಮಾಂಡೋನವ್ರು ಅವ್ರ ಬೆನ್ನು ಬಿದ್ದ ಮೇಲೆ ಅವ್ರ ಜೀವ ಉಳಿಸ್ಕೊಂಡ್ರೆ ಸಾಕಾಗೈತೆ ಅವ್ರಿಗೆ. ಇನ್ನ ಅವ್ರಿಗೆ ಹೆಣ ಬೀಳ್ಸಕ್ ಟೈಮ್ ಎಲ್ಲ ಐತೆ ಹೇಳಿ. ಮತ್ತೆ ಈಗ ಸರ್ಕಾರದವರು ಎಲ್ ಟಿ ಟಿನ ನಿಷೇಧ ಮಾಡ್ಬೇಕು ಅಂತ ಇದಾರೆ. ನಿಷೇಧನ ಇವ್ರ ಯಾಕ್ರಿ? ಯಾಕ್ರಿ ನಿಷೇಧ ಮಾಡಕ್ ಆಗಾಕಿಲ್ಲ ಕಂಡ? ನಿಷೇಧ ಮಾಡಕ್ ಆಗಲ್ವೇ? ಇವ್ರು ನಿಷೇಧ ಮಾಡ್ತೀನಿ ಅಂತ ಹೇಳ್ತಾರೆ, ಅವ್ರು ಮಾಡಿಸ್ಕೋಬೇಕಲ್ಲ. ಅಂದ್ರೆ ರಾವಣನ ವಂಶ ಕಂಡ ಹಿಂದೆ ರಾಮಚಂದ್ರ ಸ್ವಾಮಿ ರಾವಣ ಎಂದ್ರು ಕೊಂದ್ರಂತ. ಹೌದು, ಆಗ ಒಬ್ಬ ರಾವಣ ಸತ್ತ. ಈ ಎಷ್ಟ್ ಜನ ರಾವಣ ಅವ್ರೆ ಗೊತ್ತೇ ಅಲ್ಲ? ಎಷ್ಟ್ ಜನ ಊರಿಗಿರ್ಲಿ ಗಲ್ಲಿ ಗಲ್ಲಿಗೆ ಒಬ್ಬೊಬ್ರು ರಾವಣ ಆಗವ್ರೆ ಕಂಡ. ಇಂತ ರಾವಣರೇ ಅಲ್ವೇ ಅಲ್ಲ ನಮ್ಮ ಅಂಗಡಿ ನಡೆಸ್ತಾ ಇರೋ ಪುಣಾತ್ಮರು. ಯಾಕ್ರಿ ಇವ್ರು ಎಲ್ಲಾರ ಹಗಲೊತ್ತಾನೆ ಯಾವ್ದಾರ ಗಲ್ಲಿಗೆ ಯಾವನ್ಗಾರ ಅಂತ ಚಾಕು ಹಾಕ್ತಾರ, ಆ ಪುಣಾತ್ಮರು ತಿಗಿದಾಕಿ ಬಿಡ್ತಾರೆ, ನಾವು ತೆಗೆದಾಕಿ ಬಿಡ್ತೀವಿ ಅಲ್ವೇ. ನೋಡ, ಮನುಷ್ಯನಿಗೆ ದೇವ್ರು ಕೊಟ್ಟ ಆಯಸ್ನಾಗ ಸಾಯಗಂಟ ನಾವು ತಡ್ಕೊಂಡಿದ್ರೆ ನೀನಾಗ್ಲೇ ಹೇಳ್ದಲ್ಲಪ್ಪ. ಏನಂತ? ಈ ಬಣ್ಣಕ್ ತಿರುಗಿದ್ ವಿಭೂತಿ ಗಟ್ಟಿ ಟಾರ್ ಬಣ್ಣಕ್ ತಿರುಗಿ ಬಿಡ್ತದೆ ಕಂಡ. ಈಗ ಅದಕ್ಕೆ ಇವ್ರು ಕೊಲ್ತಾ ಇರ್ಬೇಕು, ನಾವು ಸಪ್ಲೈ ಮಾಡ್ತಾ ಇರ್ಬೇಕು. ಆ ಮ್ಯಾಟ್ ತೆಗೆದು ಆ ಕಡೆ ಮಡಗು. ಮ್ಯಾಟ್ ಅಂದ್ರೆ ಚಾಪೆ ಕಣ್ರಿ, ಮ್ಯಾಟರ್ ಅನ್ನಿ. ಅದನ್ನ ತೆಗೆದು ಆ ಕಡೆ ಮಡಗು. ಈಗ ಈ ಸಿಕ್ ಈ ಕಾವೇರಮ್ಮನ್ ಗಲಾಟೆ ನೋಡ್ಕೊಂಡು ಈ ಅಮ್ಮನ ಕೃಪೆಯಿಂದ ಹಿಂಗೆ ಎಣ ಬೀಳುತ್ತೇನೋ ಅಂತ ಈ ಅಂಗಡಿ ಓಪನ್ ಮಾಡ್ಕೊಂಡ್ರೆ. ಹೌದು, ನಮ್ಮ ಲೆಕ್ಕಾಚಾರನೇ ಉಲ್ಟಾ ಹೊಡೆದೋಯ್ತಲ್ಲೋ ಬಿಕ್ನಾಸಿ. ಹೌದು, ಈ ಕಾವೇರಿ ಜಗಳ ಏನಾಯ್ತಲ್ಲ? ಇನ್ನೇನಾಯ್ತದೆ? ನಾವು ಕೊಟ್ಟ ತೀರ್ಪು ಸರಿಯಾಗದೆ ನಾವು ಹೇಳದಷ್ಟು ಮುಚ್ಚಿಕೊಂಡು ನೀರು ಬಿಡ್ರಲ್ಲ ಅಂತ ಹೇಳವ್ರವರು. ಹಂಗಾದ್ರೆ ಅಮ್ಮ ಅವರದ್ದು ಸಿನಿಮಾ ಸ್ಕೋಪ್ ಆಗಿದ್ದು 70 mm ಅರಳೋಗಿರ್ತದೆ. ಏನ್ರಿ ಮಕ ಕಂಡ? ಮೊದ್ಲೇ ಜಯಮ್ಮನ ಮಕ ಸಿನಿಮಾ ಸ್ಕೋಪ್ ಮಕ. ಮ್ಯಾಲವರು ಕರ್ನಾಟಕದವ್ರೇ, ನಾವು ಹೇಳದಷ್ಟು ನೀರು ಬಿಟ್ಬಿಡ್ರಪ್ಪ ಅಂತ ಹೇಳದ ಮೇಲೆ ಅವ್ರು ಗೆದ್ದಂಗೆ ತಾನೆ. ಹೌದು, ಇನ್ನು ಯಾಕೆ ಗಲಾಟೆ ಶುರು ಮಾಡ್ಕೊಂಡಿಲ್ಲ ನಮ್ ಜನ? ಗಲಾಟೆಲಿ ಒಂದಷ್ಟು ಹೆಣ ಉರುಳಿದ್ರೆ ಅಂಗಡಿಯಲ್ಲಿರೋ ಸ್ಟಾಕು ಖಾಲಿ ಆಗ್ತಿತ್ತು. ಸುಮ್ಮನೆ ಈಗಾಗಲೇ ಬಂದ್ಗೆ ಕರೆ ಕೊಟ್ಟು ಕೊಟ್ಟು ಉಗಿಸ್ಕೊಂಡು ಕುಂತವ್ರವ್ರು ಇನ್ನೆಲ್ಲಿ ಗಲಾಟೆ ಮಾಡ್ತಾರವ್ರು? ಆಯಾ, ಹಳೇದಾದ್ಮೇಲೆ ಅತ್ತತ್ತ ಕೇಳಿಲ್ವೆ ನೀವು? ಪೀಪಲ್ಸ್ ಮೆಮೊರಿ ಈಸ್ ವೆರಿ ಶಾರ್ಟ್ ಅಂತ ಎಲ್ಲಾ ದಿಲ್ಲಿ ತಾತನ ಕೃಪೆ ತಣ್ಣಗಾಯ್ತು ನೋಡಿ. ಸಾರಾಯಿ ಗಿರಾಯಿ ಕಳಬಟ್ಟಿ ಕುಡ್ದಾದ್ರು ಒಂದಷ್ಟು ಜನ ಸಾಯ್ತಾ ಇದ್ರು ಕರ್ನಾಟಕದಲ್ಲಿ. ಈ ನಮ್ಮ ಪೊಲೀಸ್ನವರು ಆ ಎಮ್ಮನ ತಿರುಪ್ತಿಲಿ ಹಿಡಿದು ಬಿಟ್ಟು ಅವಳು ಇಲ್ದಂಗ ಆಗ್ಬಿಟ್ಟು ಇಲ್ಲಿ ಕಳಬಟ್ಟಿ ಒರಿಸ್ಸಾ ಕಡೆ ತಿರುಗಿಬಿಟ್ಟೈತಲ್ಲೋ ದುರಂತ. ನೋಡ್ಲ, ಕಟಕದಲ್ಲಿ 200-300 ಜನ ಸತ್ತೋಗ್ಬಿಟ್ರು. ಅದೇ ಹೆಣ ನಮ್ಮ ಕರ್ನಾಟಕದಲ್ಲಿ ಬಿದ್ದಿದ್ರೆ ಮಸಾಣ ರುದ್ರೇಶ ನಮ್ಮ ಅಂಗಡಿ ಔಸ್ಫುಲ್ ಆಗ್ತಿತ್ತಲ್ಲಪ್ಪ. ಗುರುವೇ ಮಸಾಣ ರುದ್ರೇಶ, ನಿನ್ನ ಕರುಣೆ ಎಲ್ವತ್ತೋ ತಂದೆ. ಈ ಸರ್ಕಾರಿ ಆಸ್ಪತ್ರೆನಾಗಾದ್ರು ಯಾರು ಸಾಯ್ತಾರೇನೋ ಅಂತ ನೋಡಿದ್ರೆ ಅಲ್ಲೂ ಯಾವನು ಸಾಯ್ತಾ ಇಲ್ವಲ್ಲು. ಎರಡೇ ದಿನಕ್ಕೆ ಹುಷಾರಾಗಿ ನೆಟ್ಗೆ ಆಟೋ ರಿಕ್ಷಾನು ಇಲ್ದೆ ನಡ್ಕಂತ ಮನೆಗೆ ಹೋಯ್ತಾವ್ರಲ್ಲೋ. ಹೌದೇ ಮುಂಕಂಡ, ಆರೋಗ್ಯ ಮಂತ್ರಿಗಳು ಮನೆಯಾಗೆ ಸುಮ್ಕೆ ಕುಂತ್ಕೊಳ್ಳೋದು ಬಿಟ್ಟುಬಿಟ್ಟು ಕಾರ್ ಅದೇ, ಕಾರ್ಗೆ ಪೆಟ್ರೋಲ್ ಅದೇ, ಡ್ರೈವರ್ ಇದಾನೆ ಅಂತ ಆಸ್ಪತ್ರೆಗಳನ್ನ ಸುತ್ಕೊಂಡಿದ್ರೆ ಇನ್ನೇನಾಯ್ತದೆ? ಏ ಬೆಕ್ನಾಸಿ, ಅದ್ಯಾವುದೋ ಏಡ್ಸ್ ಕಾಯಿಲೆ ಅಂತ ಆಯ್ತುಲ್ಲೋ, ಅದ್ಯಾಕೋ ಇತ್ತೀಚೆಗೆ ಕಾಣ್ತಾನೆ ಇಲ್ಲ. ಅಯ್ಯಾ, ಅದ ಆ ಪೂಜಾ ಬೇಡಿ ಕಾಮಸೂತ್ರ ಬೆಲೂನ್ ಅಡ್ವರ್ಟೈಸ್ಮೆಂಟ್ ಎಲ್ಲ ಪೇಪರ್ನಾಗು ಬಂದ ಮೇಲೆ ಜನ ಎಲ್ಲ ಹುಷಾರಾಗಿ ಅದನ್ನ ಹಾಕೊಳಕ್ ಶುರು ಮಾಡಿದ್ರು. ಅದಕ್ಕೆ ಈಗ ಅದು ಕಡಿಮೆ ಆಗೋಯ್ತು. ಹಂಗಂತೀಯ ಅದಿರ್ನಿ, ಈ ಪೋಲಿ ಟೇಷನ್ ಆಗಿ ಸಾಯ್ತಾ ಇದ್ರಲ್ಲಪ್ಪ ಅವರೂ ಕಡಿಮೆ ಆಗ್ಬಿಟ್ಟವ್ರಲ್ಲೋ. ಯಾವ ನನ್ನ ಮಗ ಹೇಳಿದ್ ನಿಮ್ಗೆ ಲೇಟೆಸ್ಟ್ ಆಮ್ನೆಸ್ಟ್ ರಿಪೋರ್ಟ್ ನೋಡಿದ್ರೇನ್ ನೀವು? ಆ ರಿಪೋರ್ಟ್ ಪ್ರಕಾರ ಬಹಳಷ್ಟು ಹೆಣ ಅಲ್ಲೇ ಬೀಳುತ್ತಂತೆ. ಹೌದು, ನೀವ್ಯಾಕೆ ಯಾರಾದ್ರೂ ಇನ್ಸ್ಪೆಕ್ಟರ್ನ ಸರಿ ಮಾಡ್ಕೊಳ್ಬಾರ್ದು? ಯಾಕಪ್ಪ ದಿನಕ್ಕಷ್ಟು ಹೆಣ ಬೀಳಿಸಿ ಜೋಬ್ಗಿಷ್ಟು ಹಣ ಇಳಿಸಿ ಅಂತ? ಪೊಂಕಂಡ, ನಿನ್ನ ಮಾತು ಕೇಳ್ಕೊಂಡು ಇನ್ಸ್ಪೆಕ್ಟರ್ ತಾವ ಹೋಗಿ ಹೇಳ್ತೀನಿ, ಅವನು ನನ್ನ ಹೆಣ ಉರುಳಿಸಿ ನಮ್ಮ ಅಂಗಡಿಗೆ ಫೋನ್ ಮಾಡ್ಬಿಡ್ಲಿ, ಅಲ್ಲಿಗೆಲ್ಲ ಸರಿ ಹೋಗ್ಬಿಡ್ತದೆ.
ಒಂದ್ ಐಡಿಯಾ ಬಂದೈ. ಏನದು ನಿಮ್ ಐಡಿಯಾ? ಈ ಭಿಕ್ನಾಸಿ ಕೆಲ್ಸಕ್ಕೆ ಕೈ ಮುಗಿದು ಬಿಡವ. ಹೆಂಗೂ ನಿಂಗೆ ಯಾರ ಮನೆಯಂ ಬಾರ್ಸಕ್ ಬರ್ತದೆ? ಒಬ್ಬ ತಬಲಾ ಬಡಿಯೋನು ನೋಡ್ಬಿಡ್ಲ, ಆಮೇಲೆ ಹಂಗೆ ಸ್ವಲ್ಪ ಕಡಿಮೆ ರೇಟ್ಗೆ ಪೀಟಿಲ್ ಕುಯ್ಯೋನ್ ಸಿಕ್ಕಿದ್ರು ನೋಡು. ಯಾಕೆ ಸತ್ತವ್ರ ಮನೆಯಲ್ಲಿ ರಾತ್ರಿ ಭಜನೆ ಮಾಡಕ್ಕೇನು? ನನ್ನ ಮಗನೆ, ತಿರುಗಿ ಸತ್ತೋರ್ ಸುದ್ದಿಗೆ ಹೋಗ್ತೀಯಲ್ಲೋ ಬೇಕೂಪ. ಪೂರ್ತಿ 7 ಗಂಟೆ ಕೇಳ, ಆತ್ರ ಕೊಟ್ಟಿದ್ದು ಅವಿವೇಕಿ ನನ್ನ ಮಗನೇ. ಸರಿ ಹೇಳಿ. ನನ್ನ ಐಡಿಯಾ ಏನು ಅಂದ್ರೆ, ನಿನ್ನ ಹಾರ್ಮೋನಿಯಂ ಜೊತೆಗೆ ಒಬ್ಬ ತಬಲಾದವನು ಸಿಕ್ಕಿಬಿಟ್ರೆ ನಾನೊಂದು ಫಸ್ಟ್ ಕ್ಲಾಸ್ ಅರಿಕತೆ ಮಾಡವ ಅಂತಿದ್ದೀನಿ. ಹರ್ಕತೇನೆ ಕಣಪ್ಪ? ಅಯ್ಯ ನಿಮ್ಮ ಈಗ ಯಾವ ಅನ್ರಿ ಕೇಳ್ತಾನೆ ನಿಮ್ ಹರ್ಕತೇನ? ನೀನ್ ಇದೆಯಲ್ಲ ಹಿಂಗೊಂದು ಬಿಟ್ಟೆ, ನಾನೇನ್ ಓಲ್ಡ್ ಮಾಡಲ್ ಅರಿಕತೆ ಮಾಡ್ತೀನಿ ಅನ್ಕಂಡೆ ಅನ್ಲ. ಮತ್ತೆ ನೀವು ಮಾಡ್ಲು ಕಂಡ 92-93 ಅದ್ಯಾವ್ದ್ರಿ ಅದು ನೀವು ಮಾಡ್ಲು ಹರ್ಕತೆ? ಈಗ ಇದ್ವರೆಗೂ ನಮ್ಮ ಮಹಾಜನ್ಗಳು ಗುರುರಾಜ ನಾಯ್ಡು ಅವರದ್ದು, ಗುರುರಾಜ ದಾಸು, ಶೋಭಾ ನಾಯ್ಡು ಇಂಥವ್ರ ಹರಿಕತೆ ಪುರಾಣನೇ ಕೇಳ್ತಾ ಇದ್ರು. ಅಯ್ಯಾದ ದೇವ್ರದ್ದು ದಿಂಡ್ರದ್ದು ಅಂತ ಕೇಳ್ತಾ ಇದ್ರಪ್ಪ. ದಂಡ್ರದ್ದ? ದಂಡ್ರದ್ದಲ್ರಿ, ದಿಂಡ್ರು. ದಿಂಡ್ರು ಬೇರೆ ಇದಾರಲ್ಲ. ಹೌದು, ದಂಡ್ರ ಜೊತೆಗೆ ದಿಂಡ್ರು. ನಮ್ಗೇನ್ ಗೊತ್ತಪ್ಪ, ನಾವ್ ಹಳ್ಳಿ ಮನುಷ್ಯರು. ಅದೇ ಶ್ರೀಕೃಷ್ಣ ಪರಮಾತ್ಮ 16,000 ಹುಡುಗಿರನ್ನ ಮದ್ವೆ ಮಾಡ್ಕೊಂಡಿದ್ದ ಅಂತ ಕೇಳಿದೀವಿ. ದುಶ್ಯಾಸನ ದ್ರೌಪದಿ ಸೀರೆ ಹೇಳ್ದ ಅಂತ, ಇನ್ನು ಪ್ರಚಂಡ ರಾವಣ ಸೀತನ ಕಿಡ್ನಾಪ್ ಮಾಡ್ದ ಅಂತ ಕೇಳಿದೀವಿ. ಕೆಲವರು ನೈಸ್ ಆಗಿ ಓಡಿಸ್ಕೊಂಡು ಹೋಗ್ತಾರೆ, ಇನ್ ಕೆಲವರು ವಲ್ಟಾಗಿ ಓಡಿಸ್ಕೊಂಡು ಹೋಗ್ತಾರೆ. ಓಡಿಸ್ಕೊಂಡು ಹೋಗೋದು ಓಡಿಸ್ಕೊಂಡು ಹೋಗೋದೇ ತಾನೆ. ಈಗ ಸಿನಿಮಾದಲ್ಲಿ ನೋಡಪ್ಪ, ಕಳಾನಾಯಕ ಹೀರೋಯಿನ್ನ ಬಲಾತ್ಕಾರವಾಗಿ ಎಳ್ಕೊಂಡು ಹೋಯ್ತಾ ಇರ್ತಾನೆ, ಅದು ಅವಳಿಗೆ ಆಗಿ ಬರಲ್ಲ. ಆಗ ಹೀರೋ ಬಂದ್ಬಿಟ್ಟು ಆ ಕಳಾನಾಯಕನ ಹೊಡೆದು ಆ ಕಡೆ ಓಡಿಸ್ಬಿಟ್ಟು ಹೀರೋ ನೈಸ್ ಆಗಿ ಅವಳ ಮಕ ಸವರ್ಬಿಟ್ಟು ಚಿಂತೆ ಮಾಡ್ಬೇಡ ನಾನಿದ್ದೀನಿ ಅಂತಾನೆ. ಅವಳು ಒಪ್ಕೊಂಡ್ಬಿಡ್ತಾಳೆ. ಗುರಿ ಒಂದೇ ಅಲ್ವೆಲ್ಲ, ದಾರಿ ಬೇರೆ. ಇನ್ನು ಇಂದ್ರ ಅಲ್ಲಿಯನ ರೇಪ್ ಮಾಡ್ದ ಅಂತ ಕೇಳಿದ್ವಿ. ಈಗ ನಾನು ಅದನ್ನೇ ಹೊಸ ಟೈಪ್ ರೈಟಿಂಗ್ ನಲ್ಲಿ ಹೇಳಿಬಿಡ್ತೀನಿ. ಟೈಪ್ ರೈಟಿಂಗ್ ಅಲ್ಲ ರೀ, ಟೈಪ್. ಅದ್ರಾಗೆ ಹೆಂಗೆ ಅಂದ್ರೆ, ಈ ನಮ್ಮ ರಾಜಕೀಯ ಮುಖಂಡ್ರು ಕೆಲವರು ಅವರು ಇವರು ಯಾರ್ಯಾರು ಸೀರೆ ಹೇಳಿದ್ರು, ಎಲ್ಲೆಲ್ಲಿ ಎಷ್ಟೆಷ್ಟು ಟೂರಿಂಗ್ ಪ್ಯಾಕೇಜ್ ಖರೀದಿ ಮಾಡ್ಕೊಂಡ್ರು, ಯಾವ್ಯಾವ ಜಾಗ ಖರೀದಿ ಮಾಡಿದ್ರು, ಯಾವ್ಯಾವ ಕೆರೆಯ ಪಕ್ಕದಲ್ಲಿ ಖರೀದಿ ಮಾಡ್ಕೊಂಡವ್ರೆ, ಅವರು ಕಟ್ಕೊಂಡವ್ರಿಗೆ ಎಷ್ಟು ಮಾಡಿದ್ರು, ಇಟ್ಕೊಂಡವ್ರಿಗೆ ಎಷ್ಟು ಮಾಡಿದ್ರು, ಹಿಂಗೆ ಒಂದು ಶಾಂಪಲ್ ಬಿಡ್ಲೇ. ಹ್ಞೂ ಬಿಡಿ, ಮಾಡಕ್ಕಂತೂ ಕೆಲಸ ಇಲ್ಲ, ಅದನ್ನಾರ ಕೇಳೋಣ. ನೀನು ಹೊಸಿ ಶ್ರುತಿ ಹಿಡಿದ್ರೆ ಸಂದಾಗಿತ್ತು. ಇರ್ಲಿ ಬಿಡು, ಹಂಗೆ ಹೇಳ್ಬಿಡ್ತೀನಿ. ಹೇಳಿ ಹೇಳಿ. ಈಗ ಹೇಳೋದು ಕಂದ ಬೇರೆ ವಪುರದೊಳಗೆ ಪೆರಿಯವರೇನಿಸಿದ ಕಳ್ಬಡಿ ಮಕ್ಕಳ ಚರತೆಯ ಪಾಡೆ ಪಾಡಿ ಮುಗಿಲತಿ ಮೋದವೇನಿ ಪೊದು ಹರಿಕಥ ಸಾರ ಸುಧಾರಸವು ಗೋಲ್ಡ್ ಸ್ಮಿತ್ ಗೋವಿಂದ ಸಿಲ್ಕ್ ಸ್ಮಿತ್ ಗೋವಿಂದ ಗೋವಿಂದ ರಾಜಕುಮಾರ ಇನ್ನಮ್ಮ ಶಿವರಾಜ್ ಕುಮಾರ ಇನ್ನಮ್ಮ ರಾಘವೇಂದ್ರ ರಾಜ್ಕುಮಾರ ಇನ್ನಮ್ಮ ಕುಮಾರ ಮಂಗಾರಪ್ಪ ಇನ್ನಮ್ಮ ಅಂಬರೀಷ್ ಇನ್ನಮ್ಮ ವಿಷ್ಣುವರ್ಧನ ಇನ್ನಮ್ಮ ಮಹಾರಾಜ್ ಶ್ರೀ ಭವ್ಯಶ್ರೀ ಇನ್ನಮ್ಮ ಸುನೀಲ ಇನ್ನಮ್ಮ ಶ್ರೀಧರ ಇನ್ನಮ್ಮ ಮುಂತಾದವರ ಇನ್ನಮ್ಮ. ಏನ್ರಿ ಬರೀ ನಾಯಕ ನಟರ ಹೆಸರು ಹೇಳ್ತಾ ಇದೀರಲ್ಲ, ಕಳ ನಟರ ಹೆಸರ ಕೇಳಲ್ಲ. ವಜ್ರಮನ ಇನ್ನಮ್ಮ, ಸುಧೀರ ಇನ್ನಮ್ಮ, ತೂಕದೀಪ ಶ್ರೀನಿವಾಸ ಇನ್ನಮ್ಮ, ದೊಡ್ಡಣ್ಣ ಬೇಕು ನನ್ನ ಮಗನೇ. ಆಗಿನ ಕಾಲದಲ್ಲಿ ರಾವಣ ಇನ್ನಮ್ಮ, ಕುಂಭಕರ್ಣ ಇನ್ನಮ್ಮ, ದುರ್ಯೋಧನ ಇನ್ನಮ್ಮ, ದುಶ್ಯಾಸನ ಇನ್ನಮ್ಮ ಅಂತ ಯಾರು ಅಂತಿದ್ರಲ್ಲ. ಇಲ್ಲ ಈಗ್ಲಾರು ಅಂತಾರೆ ಅಲ್ಲ, ಅದಕ್ಕೆ ಇವರೆಲ್ಲ ಆ ಪಾರ್ಟಿಗೆ ಸೇರ್ಕೊಂಡವರು. ಪಾರ್ಟಿ ಮಾಡುವಾಗ ಅಷ್ಟೇ, ನಿಜ ಜೀವನದಲ್ಲ ಅಲ್ಲಪ್ಪ. ಬಹಳ ಒಳ್ಳೆಯವರು. ನಾನು ಅವ್ರ ತವ ಸಾಲ ತಗೊಂಡಿದ್ದೀನಿ ಕಂಡ. ಈಗ ಕಂದ ಮುಗಿತೇನಪ್ಪ? ಮುಗಿತಲ್ಲ. ಇನ್ ಡೈಲಾಗ್ಸ್ ಕೇಳ. ಕೀರ್ತನ ಆರಂಭ ಕಾಲದೊಳಗೆ ವಿಧಾನಸೌಧದೊಳಗೆ ಮಂತ್ರಿ ಮಹೋದಯರು ಧನಗಾಂಭೀರ್ಯದಿಂದ, ಧನಗಾಂಭೀರ್ಯ ಅಲ್ಲ ಅದು ಘನಗಾಂಭೀರ್ಯ, ಆ ಗಾಂಭೀರ್ಯದಿಂದ ಕುಳಿತಿದ್ದಾರೆ. ಹೊರಗಡೆ ಕಡ್ಲೆಕಾಯಿ ತಿನ್ನೋರು, ಅರಿಶಿನ ತೊಳೆ ತಿನ್ನೋರು, ಕಾಸಿಲ್ಲದ ಬಡ್ಡಿ ಮಕ್ಕಳು ಹೊರಗಡೆ ಬಣ್ಣ ಬಣ್ಣದ ಬಾವುಟಗಳನ್ನು ಹಿಡಿದುಕೊಂಡು ಧಿಕ್ಕಾರಗಳನ್ನು ಕೂಗುತ್ತಿದ್ದಾರೆ. ಆಗ ಮಂತ್ರಿಗಳ ಪಿಎ ದಡಾರೆಂದು ಬಾಗಿಲನ್ನು ತೆರೆದುಕೊಂಡು ಮಹಾಸ್ವಾಮಿ ಎಂದು ಕೂಗಿ, ಮಧ್ಯಾಹ್ನದ ಮಂಪುರ ನಿದ್ದೆಯಲ್ಲಿ ಇರಬೇಡಿ, ಈ ಮಂತ್ರಿ ವೀರ್ಯರನ್ನು ನಿರ್ವೀರ್ಯನ್ನಾಗಿ ಮಾಡಿ ಎಂದು ದೇವೇಂದ್ರನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಿದ್ದಾರೆ. ಐಡಿಯಾ ಏನೋ ಚೆನ್ನಾಗಿದೆ ರೀ, ಆದ್ರೆ ಈ ಯೋಜನೆ ಸಕ್ಸಸ್ ಆಗುತ್ತಾ ಅಂತ ಡೌಟ್ ನನಗೆ. ಯಾಕಲಾಗಿಲ್ಲ, ಹಾಗೆ ಆಗಬೇಕು ಕಂಡ. ಎಲೆಕ್ಷನ್ ಟೈಮ್ನಾಗೆ ರೂಲಿಂಗ್ ಪಾರ್ಟಿನ ಬೈದು ಆಪೋಸಿಷನ್ ಪಾರ್ಟಿ ತವ, ಆಪೋಸಿಷನ್ ಪಾರ್ಟಿ ಉಗ್ದು ರೂಲಿಂಗ್ ಪಾರ್ಟಿ ತವ, ಇವರಿಬ್ರು ಉಗ್ದು ಸ್ವತಂತ್ರ ಪಾರ್ಟಿ ತವ, ದುಡ್ಡು ಬಾಚ್ಕೊಂಡು ಹೋಗಿ ಬಿಡ್ಬೇಕಂಡ. ನೀವ್ ಈ ಹರಕತೆ ಮಾಡಕ್ ಹೋದ್ಮೇಲೆ ಸತ್ತೋರ್ ಸಂಸ್ಕಾರ ಮಾಡೋರ್ ಪಾಡು,
ನನ್ನ ಮಗ ಇಲ್ವೇನ್ಲ ನೋಡ್ಕಂತಾನೆ. ಹಾ, ನಿಮ್ ಮಗ ಮೊದ್ಲೇ ಶೋಕಿಲ್ಲ ಅಲೋ, ಇರೋದ್ನೆಲ್ಲ ಶೋಕಿ ಕಳೆದು ಅಂಗಡಿ ಬಾಗಿಲು ಹಾಕಿದ್ರೆ ಆಮೇಲೆ ಏನ್ ಮಾಡ್ತೀರಿ ನೀವು? ಇಲ್ವೇನ್ಲ, ನಮ್ ಪೂಜಾರಿಗಳ ಗಂಟೆ ಅದನ್ನ ಬಾರಿಸೋದು, ಬ್ಯಾಂಕಿಂದ ಹಣ ತಗೊಂಡು ಬೇರೆ ಅಂಗಡಿ ತೆಗಿಯೋದು. ನಮಸ್ಕಾರ ಕಣ. ಮಸಾಣ ರುದ್ರೇಶ್ವರ ಸುಡ್ಗಾಡಿಸಿದ್ದೇಶ್ವರ. ಏನಣ್ಣ ಸಾವುಕಾರಕ್ಕೆ ಹಿಂಗ್ ಕಿತ್ಕೋತಾವ್ರೆ? ಅದೋ ಅವ್ರ ಮನದೇವರು, ಅದ್ ನೆನಪಾದ ಕೂಡ್ಲೆ ಹೀಗ್ ಕೂಕೋತಾರೆ. ಮತ್ತೆ ಸುಡ್ಗಾಡ್ಸಿದ್ದ? ಅದು ಊರು ಹೊರಗಿನ ದೇವ್ರು. ಶಿವ ಶಿವ, ನೀ ಬಿಕ್ನಾಶಿ ಏನ್ರಿ? ಊದ್ಗಡ್ಡಿ ಹಚ್ಚಿಲ್ಲ, ಯಾವ್ದ ಗಿರಾಕಿ ಬಂತು? ಅಪ್ಪ ಮಸಾಣ ರುದ್ರೇಶ್ವರ ಇಷ್ಟೊತ್ತಿನ ಮೇಲಾದ್ರೂ ಕಂಡುಬಿಟ್ಟಲ್ಲಪ್ಪ ನಮ್ಮಪ್ಪ. ಬಾರಪ್ಪ ಬಾರ. ಸತ್ತಿರೋದು ಹೆಣ್ಣ ಗಂಡ ಮಗುನ ಸತ್ತಿರೋರ್ ಸೈಜು. ಅಣ್ಣ ನಾನ್ ಕಾಣೋ ಲಕ್ಕಿ. ಯಾ ಇವ್ ನಮ್ ಹುಡುಗಲ್ವೇನ್ರಿ, ಬೆಳಗ್ಗೆ ನಾ ಹೇಳಿರ್ಲಿವೇ ನಮ್ಮ ಮನೆ ಹತ್ರ ಒಬ್ಬ ಮುದ್ಕಿಗೆ ಏನೋ ಎಡಬಟ್ಟಾಗಿದೆ ಅಂತ ಅವಳ ಮೊಮ್ಮಗ ಇವನು. ಏನ್ಲ ಎಲ್ಲಿಗಳ ಹೊಂಟ? ನಮನ್ ಅವ್ನ್ ಎಲ್ಲಿಗಾರ ಹೋಗ್ಲಿ, ನಿನ್ಗ್ಯಾಕ್ಲ? ಮೊದ್ಲು ಅವನ ಅಜ್ಜಿ ಹೆಂಗ ಅವಳೆ ಹೋಯ್ತದ ಜೀವ ಇರ್ತದ ಕೇಳ, ಬೆಳಗ್ಗೆಯಿಂದ ಬೋಣಿ ಇಲ್ಲ ಮಸಾಣ ರುದ್ರೇಸ. ಅದನ್ನ ಕೇಳಕ್ ಹೊರಟೆ, ನೀವ್ ಸ್ವಲ್ಪ ಸುಮ್ಕಿರಿ. ಅವಸರ ಮಾಡಿದ್ರೆ ಹೇಗೆ? ಏನ್ಲ ಆಸ್ಪತ್ರೆ ಕಡೆ ಹೊಂಟಿಲ್ಲ? ಹೂಂಕಣ, ನಮ್ಮ ಅಜ್ಜಿ ನೋಡ್ಕೊಬರೋಣ ಅಂತ ಹೊರಟಿದ್ದೀನಿ. ಹೆಂಗೈತೆ ಈಗ ಜೀವಕ್ಕೆ? ಇವತ್ತೋ ನಾಳೆನೋ ಮಸಾಣ ರುದ್ರೇಶ. ಪಾಪ, ಹಿಂಗಾಗಬಾರ್ದಾಗಿತ್ತು. ಇನ್ನ ನೂರಾರು ವರ್ಷ ಇದ್ದು ಇನ್ನು ಎಂತೆಂತವ್ರು ನೋಡ್ಬೇಕಾಗಿತ್ತು ಅಯ್ಯಮ್ಮ. ಪಾಪ ಬದುಕಿರ ಗಂಟ ಯಾರಿಗೂ ತೊಂದ್ರೆ ಕೊಟ್ಟಿರ್ಲಿಲ್ಲ. ಆ ಮುದ್ಕಿ ಪರಿಚಯ ನಿಮ್ಗೂ ಇತ್ತೆ? ಇರದೆ ಎಲ್ಲ, ನಾನು ಇರೋದು ಯಾಕ್ಲ? ಉದ್ರೋ ಎಲೆ ಉಡ್ಕೊಂಡು ಓಡಾಡೋದೆ ಅಲ್ವೇನ ನಮ್ಮ ಡ್ಯೂಟಿ, ನಮ್ಮ ವ್ಯಾಪಾರ ಅದೇ ಅಲ್ವೇನ. ಅದಿರ್ಲಿ ಲಕ್ಕಿ, ಮುದ್ಕಿನ ಯಾವ ಆಸ್ಪತ್ರೆ ಸೇರಿಸಿದೀವೋ? ಇಲ್ಲೇ ಸರ್ಕಾರಿ ಆಸ್ಪತ್ರೆ ಕಾಣ. ಸರ್ಕಾರಿ ಆಸ್ಪತ್ರೆ ಅಂತ ಕಣ್ಣ ಬಿಕ್ರಾಸಿ, ಸರ್ಕಾರಿ ಆಸ್ಪತ್ರೆ ಅಂತ ನಡಿದ ಡಾಕ್ಟರ್ ಮಾತಾಡ್ಸ್ಕೊಂಡ್ ಬಂದ್ಬಿಡವೇ. ಡಾಕ್ಟರ್ ನಮ್ಮನೆಯ, ಬೇಗ ಶಿವನ್ ಪಾದ ಸೇರಿಸ್ಬಿಡವ. ಆಸ್ಪತ್ರೆಗೆ ಹೋಗಕ್ ಬಂದು ಒಂದು ಸೆಟ್ಟು ದಾಂಡೇಲಿಯಿಂದ ಬಂದಿರೋ ಹೊಸ ಬೊಂಬುಗಳ ರೆಡಿ ಮಾಡ್ಬಿಡು. ಇಂತ ಈಸಿಯದಾಗೆ ತಡ ಮಾಡ್ಬೇಡ ಕಂಡ ಮಸಾಣ ರುದ್ರೇಶ. ರೀ ಬೊಂಬುಗಳು ಯಾರಿಗ್ರಿ? ಇನ್ಯಾರಿಗ್ಲ, ನಿಮ್ ಅಜ್ಜಿಗೆ ಕಂಡ. ನೀನು ಹೇಳಿದಲ್ಲಪ್ಪ ಇವತ್ತೋ ನಾಳೆನೋ ಅಂತ. ರೀ ಸಾವುಕಾರ್ರೆ, ನಮ್ಮ ಅಜ್ಜಿ ಇನ್ನೂ ಸತ್ಯ ಇಲ್ಲ, ಆಗ್ಲೇ ಬೊಂಬುಗಳ ರೆಡಿ ಮಾಡ್ತಿದ್ದೇನ್ರಿ. ನಾನ್ ಹೇಳಿದ್ದು ನಮ್ಮ ಅಜ್ಜಿ ಇವತ್ತೋ ನಾಳೆನೋ ಹುಷಾರಾಗಿ ಮನೆಗ್ ಬರ್ತಾರೆ ಅಂತ. ಒಳ್ಳೆ ಜನ ರೀ ನೀವು, ಬದುಕಿರೋರ್ನ ಕಳ್ಸಕ್ಕೆ ನೋಡ್ತಿರಲ್ಲ. ಬೆಳಿಗ್ಗೆ ಬೆಳಿಗ್ಗೆ ಇಲ್ಲಿಗೆ ಬಂದಲ್ಲ ನಾನು. ಬರ್ತೀನಣ್ಣ, ಇನ್ನೊಂದ್ ಸ್ವಲ್ಪ ಹೊತ್ ನಾನೇನಾರು ಇಲ್ಲಿ ನಿಂತಿದ್ರೆ ನನ್ ಸೈದಿನ ಬೊಂಬುಗಳ ರೆಡಿ ಮಾಡವ್ರೆ ನೀವು. ಏನ್ ಇದು ಚೋಟು ದಾವಣೆ, ಹಿಂಗ್ ನನಗೆ ಇನ್ಸಲ್ಟಿಂಗ್ ಮಾತಾಡಿ ಹೋಗ್ಬಿಟ್ಟ. ಅವನ್ನ ಏನು ಅಂತ ತಿಳಿದಿರಿ ನೀವು? ಅವ್ನ ನೋಡಕ್ಕೆ ಹಂಗವನಷ್ಟೇ, ಅವನು ಬಿ ಎ ಪಾಸ್ ಮಾಡಿದಾನೆ ಗೊತ್ತಾ? ನಾ ಕಾಣದ ಬಿ ಎ ಅಲ್ಲ. ಇದೇನ್ರಿ ಇದು ಬಿ ಎನ ಅಷ್ಟು ಹಗುರವಾಗಿ ಮಾತಾಡ್ಬಿಟ್ರಿ ನೀವು. ನನ್ನ ಮಗನೇ ಬಿ ಎ ಪಾಸ್ ಮಾಡೋದು ಅಷ್ಟೊಂದು ದೊಡ್ಡ ವಿಷಯ ಅಂತ ತಿಳ್ಕೊಂಬಿಟ್ಟಿಯನ್ನ. ಒಂದ್ ವಾರ ವಿಶ್ವವಿದ್ಯಾಲಯದ ಗೇಟ್ ತವ ಸೈಕಲ್ ತಕೊಂಡು ಸುತ್ತಬಿಟ್ರೆ ನಾನ್ ಪಾಸ್ ಆಗೋಯ್ತೀನಿ. ಅದ್ ಹೇಗ್ರಿ? ಮ್ಯಾಲಿನ ಜೇಬ್ನಾಗೆ ಒಸಿ ನೋಟ್ ಕಾಣಂಗ್ ಮಡಿಕೊಂಡು ಅಲ್ಲೇ ಓಡಾಡೋದು. ಯಾರದ್ದಾರು ಮಾಸ್ತರ್ ಕಣ್ಣು ನನ್ನ ಮೇಲೆ ಬೀಳ್ತದೆ, ಅವ್ರು ನಮ್ ಪಾಸ್ ಮಾಡಿಸಿ ಸರ್ಟಿಫಿಕೇಟ್ ನಮ್ ಕೈಗೆ ತಂದು ಕೊಟ್ಟು ಬಿಡ್ತಾರೆ. ಈಗ ಓದೋ ನೀನು ಓದಿ ಪಾಸ್ ಮಾಡವನ ತಿಳ್ಕಂಡೇನ್ಲ. ಇಲ್ಲಿ ಸರಿಯಾಗಿ ಬರೆದವ್ರು ಬರದೇ ಇದ್ದವ್ರು ಎಲ್ಲಾ ಒಂದೇ ಆಗಿ ಹೋಗ್ಬಿಡ್ತಾರೆ ಕಣ್ಣ. ನೋಡು, ಆ ಪರೀಕ್ಷೆ ಪೇಪರ್ನ ತಗೊಂಡು ಮೇಸ್ಟ್ರು ಮನೆಗೆ ಹೋಯ್ತಾರ, ಓದಕ್ಕ ಅಲ್ಲಿ ಪುರುಸತ್ತಿ ಎಲ್ಲಪ್ಪ ಇರ್ತದೆ ಅವ್ರಿಗೆ. ಬೆಳಗ್ಗೆಯಿಂದ ಸಂಜೆ ಗಂಟ ಮನೇಲಿ ಹೆಂಡತಿ ಮಕ್ಕಳ ಗಲಾಟೆ, ಅವ್ರು ಏನ್ ಮಾಡ್ಬೇಕು ಇಡು? ಮನೆ ಪಾಠಕ್ ಬರೋರ್ಗೆ ಪಾಠ ಹೇಳ್ಬೇಕು, ಇದನ್ನು ನೋಡ್ಬೇಕು, ಸುಸ್ತಾಗಿ ಹೋಗಿರ್ತಾರೆ. ಅದಕ್ಕೆ ಮನೆಯಾಗೆ ಒಂದ್ ಗೆರೆ ಎಳೆದು ಬಿಡ್ತಾರೆ ಅಡ್ಡಕ್ಕೆ ಮಧ್ಯದಲ್ಲಿ, ಹುಡುಗರ ಕೈಲಿ ಕೊಟ್ಬಿಡ್ತಾರೆ ಆ ಪೇಪರ್ನ. ಪೇಪರ್ನ ಕೆಲವ್ರು ಆ ಕಡೆ ಎಸಿತಾರೆ, ಕೆಲವ್ರು ಈ ಕಡೆ ಎಸಿತಾರೆ. ಬಲ್ಗಡೆ ಎಸ್ತಿದ್ದಲ್ಲ ಪಾಸು, ಎಡ್ಗಡೆ ಎಸ್ತಿದ್ದಲ್ಲ ಫೇಲ್. ಮತ್ತೆ ಮಧ್ಯ ಬಿದ್ದಿದ್ದು ವಾದಿ ಎರಡು ಕಡೆ ಸೇರಿದೆ ಜಿಲ್ಲಾ ಬಾರ್ಡರ್ನಾಗಿ ಬಿದ್ದು ದೇವರ್ಷ ಹೆಣ ಇದ್ದಂಗೆ ಕಂಡ. ಬೋರ್ನಾಗ ಹೆಸರು ಇರಕ್ಕಿಲ್ಲ, ನಂಬರು ಇರಕ್ಕಿಲ್ಲ, ಹಂಗೆ ಇದ್ರದ್ದು ರಿಸಲ್ಟ್. ಅದ್ರಲ್ಲಿ ನನ್ನ ಮಗ ನೀನ ರಜಾ ತಕೊಂಡು ಹೆಣ್ಣು ನೋಡಕ್ಕೆ ಅಂತ ಹೋಗಿದ್ಯಲ್ಲಪ್ಪ, ಆಯುಷ್ಯ ಏನಾತು? ಅಯ್ಯಾದಂ ದೊಡ್ಡ ಕತೆ ಬಿಡ್ರಿ ಅತ್ಲಗ. ಹೇಳ ಪರವಾಗಿಲ್ಲ, ಕತೆ ದೊಡ್ಡದಾದ್ರೇನು, ಬಾಕಿ ಶೇಲ ಕಟ್ ಮಾಡಿಬಿಟ್ಟು ಹೆಣ್ಣಿನ ವಿಷಯ ತಕೊಂಬಿಟ್ರೆ ಆಯ್ತದೆ.
ಹುಡುಗಿ ಒಪ್ಪಿ ಆಗ್ಲಲ್ಲ ಅದಕ್ಕೆ ಬೇಡ ಅಂದೆ ನಾನು. ಹಿಂಗಾಗಿ ಮಾಡ್ತಿಲ್ಲ ಮಕ್ಕನ, ಒಣಗಿದ ಪೀಡಿಯಲ್ಲಿ ಹಂಗೆ ಹುಡುಗಿಗೆ ಎಲ್ಲಾ ಐಟಮ್ಗಳು ಇರ್ಬೇಕಾದ ಸ್ಥಳದಲ್ಲಿ ಎಲ್ಲ ಇತ್ತು ಬಿಡ್ರಿ. ಮತ್ತೆ ಅಲ್ಲ ಗುಲುಗು ಹೇಳ ಏನಾಯ್ತು ಅಂತ. ಹೆಣ್ಣು ನೋಡಕ್ಕೆ ಅಂತ ಹೋದ್ನ, ಅವರವ್ವ ಕಾಫಿ ತಂದ್ಕೊಟ್ಲು. ಅವರವ್ವ ಸಣ್ಣ ಹಾಕಿದ್ನ? ಅವರವ್ವ ಸಣ್ಣ ಹಾಕಿದ್ರೆ ನನಗ್ ಬಂದ ಭಾಗ್ಯ ಏನ? ಅದೇನ ಹೇಳ್ತಾರಲ್ಲ ಮಾವೊಂದು ಮುಂದಕ್ಕೆ ಮಾತಾಡ್ಬೇಡ, ಹಂಗೆಲ್ಲ ಮಾತಾಡ್ಬಾರ್ದು. ನಾನು ಕೇಳಿದ್ದು ಹಂಗಲ್ಲ ಕಣಲೆ, ಅವ್ವ ಸುಂದರ ಆಗಿದ್ರೆ ಅವಳ ಮಕ್ಕಳು ಸುಂದರ ಆಗಿರ್ತವೆ ಅಂತ ಗಾದೆ ಕೇಳಲಿಲ್ವೆಂದ? ತಾಯಿ ಹಂಗೆ ಮಕ್ಕಳು, ನೂಲಿನಂಗೆ ಸೀರೆ ಅಂತ. ಆಮೇಲೆ ಏನೋ ಅವರಪ್ಪ ಒಬ್ಬೊಬ್ಬರನ್ನೇ ಕರೆದ. ಮೊದ್ಲೇವಳು ಬಂದ್ಲು, ನೋಡಪ್ಪ ಇವಳು ಮೊದಲನೇ ಮಗಳು, ಇವಳ ಕೈ ಸ್ವಲ್ಪ ಸೊಟ್ಟು, ಇವಳಿಗೆ 20,000 ರೂಪಾಯಿ ವರದಕ್ಷಿಣೆ ಅಂದ. ನಾ ಬೇಡ ಅಂದೆ. ಸರಿ, ಎರಡನೇ ಅವಳನ್ನ ಕರೆದ, ಇವಳಿಗೆ ಕಾಲು ಸ್ವಲ್ಪ ಸೊಟ್ಟ, 30,000 ರೂಪಾಯಿ ಕೊಡ್ತೀನಿ ಅಂದ. ಬೇಡ ಅಂದೆ. ಮೂರನೇ ಅವಳನ್ನ ಕರೆದ, ಅವಳಿಗೆ ಏನಾಗಿತ್ತು? ಓ ರತಿ ಇದ್ದಂಗಿದ್ಲು ರೀ, ಆದ್ರೂ 50,000 ರೂಪಾಯಿ ಕೊಡ್ತೀನಿ ಅಂದ. ಅಯ್ಯೋ ನಾನು ಆಗ್ಬಿಡಕ್ಕಿಲ್ವೇ ಅಲ್ಲ, ಆಟ ಆಡಕ್ ಒಂದ್ ಹೆಣ್ಣು ಬೊಂಬೆ ಕೈಗೆ 50,000, ಅದನ್ಯಾಕ್ಲ ಬೇಡ ಅಂದೆ. ಅವಳು ಸ್ವಲ್ಪ ಬಸರಿ ಅಂದ. ಏನಂದ? ಸ್ವಲ್ಪ ಬಸರಿ ಅಂದ. ಸ್ವಲ್ಪ ಬಸರಿ ಅನ್ನ, ಬಸರ್ನಾಗೆ ಅಲ್ಲ ಅಲ್ಪ ಸ್ವಲ್ಪ. ಹಂಗೆ ಬುಡ್ತಾ ಹೋಯ್ತಾ ಇದ್ರೆ ಹಂಗೆ ಬೆಳೀತಾ ಹೋಯ್ತಾ ಇರ್ತದೆ. ಪುನಃ ಆತ್ಮ ಕಣ್ಲ ನೀನು, 50,000 ರೂಪಾಯಿ ಜೊತೆಗೆ ನೀನು ಕಷ್ಟನೇ ಪಡದೆ ಅಪ್ಪನಕ್ಕೊಂದು ರೆಡಿಮೇಡ್ ಮಗು, ಅದನ್ನ ಹಂಗೆ ಎತ್ಕೊಂಡು ಬರ್ತೀನಿ ಅಂದ್ರೆ ಬೇಡ ಅಂತ ಬಂದಿದೀಯಲ್ಲೋ ನೀನು. ಎಲ್ಲೋ ಅವಳು ಕುಂತಿ ವಂಶದೊಳ ಇರ್ಬೇಕಣ್ಣ, ದೇವ್ರ ಧ್ಯಾನದಾಗ ಬಸರಾಗಿ ಬಿಟ್ಟ ಅವಳೆ. ಅರೆ ಅಲ್ಲಿ ನೋಡ್ರಿ, ನಿಮ್ ಸ್ಟೆಪ್ನ ಇತ್ಲಾಗೆ ಬರ್ತಾವಳೆ. ಅವಳ ಅವನು ಬಂದ ಬಡ್ಕಂತೀನಿ ಅವಳಿಗೆ. ಬ್ಯಾಡ್ರಿ, ಅಂಗಡಿ ತಕ್ ಬರ್ಬೇಡ ಅಂತ ಕೇಳಕ್ಕಿಲ್ಲ ಮಿಟುಕ್ಲಾಡಿ ನನ್ನ ಮಾತನ. ಈ ಸಾಲ ಕೊಟ್ಟವರು ಸೂಳೆಯರು ಒಂದೇ ಜಾತಿಯವರು ಕಂಡ, ಎಲ್ಲಂದ್ರಲ್ಲಿ ಬಂದು ಅಮರಿಕೆಂಬಿಡ್ತಾರೆ. ಸ್ವಲ್ಪ ಇತ್ಲಾಗ ಬರ್ತೀರಾ? ಏಯ್ ಯಾಕೆ ಬರಕ್ ಹೋದಿ? ಬಡ್ಕೊಳ್ಳಿಲ್ಲ ನಿಂಗೆ ನಾನು, ಅಂಗಡಿ ತಾವ್ ಬರಬೇಡ ಅಂತ. ನಾಲ್ಕು ಜನ ನೋಡಿದ್ರೆ ನನ್ನ ಗತಿ ಏನು? ನನ್ನ ಮರುವಾದ ಏನಾಯ್ತದೆ? ದೊಡ್ಡ ದೊಡ್ಡ ಮನುಷ್ಯರನ್ನ ಅಂಗಡಿ ತವನೇ ಇರ್ತಾರೆ. ನೆಲೆಸಲ ನಿನ್ ಕೆಮ್ಮು, ನನಗೆ ಗೊತ್ತಿಲ್ವಲ್ಲ ನಿನ್ ಕೆಮ್ಮು. ನಾನ್ ಎಲ್ಲೆಲ್ಲಿ ಹೆಂಗ್ ಹೆಂಗ್ ಕೆಮ್ತೀನಿ ಅಂತ ನಿಂಗೇನ್ಲ ಗೊತ್ತು? ಇಂತ ಕೆಮ್ಮು ಬಹಳ ಸಾರಿ ಕೆಮ್ಮಿದೀನಿ ಕಂಡ, ಮುಚ್ಕಂಗ್ ಕೂತ್ಕಳ್ಳ. ದೊಡ್ಡ ಮನುಷ್ಯರು ಒಂದೇಟ್ಗೆ ಎದ್ದು ಬಿಡ್ತು ಇವಂಗೆ, ಪರದೇಶಿ ನನ್ ಮಗನೇ. ಏನ್ ಬಂದಿದ್ದ ಇತ್ಲಾಗೆ? ಒಂದ್ ತಿಂಗಳಿಂದ ಮನೆ ಕಡೆ ತಲೆನೇ ಹಾಕಿಲ್ಲ ನೀವು. ಮೊನ್ನೆ ನಿಮ್ ಮಗ ಬಂದಿದ್ದ, ಹೇಳ್ ಕಳಿಸ್ದೆ, ಹಂಗೂ ಬತ್ತೇನೆ ಇಲ್ಲ. ನೀವ್ ಹಿಂಗ್ ಮಾಡ್ಬಿಟ್ರೆ ನಾವೇನ್ ಹೊಟ್ಟೆ ಮೇಗ್ ತಣ್ಣೀರ್ ಬಟ್ಟೆ ಹಾಕೊಳ್ಳೋದ? ನಿಮ್ ಮಗಂದು ಬಾಕಿ ಬರ್ಲಿಲ್ಲ, ಅದೇ ನಿಮ್ ಮಗನ್ ಲೆಕ್ಕನು ಬರ್ಲಿಲ್ಲ. ನನ್ ಮಗನ್ ಲೆಕ್ಕ ನಿಂತವ? ಶಿವ ಶಿವ, ಹುಟ್ಟಿದ್ರಿ ಇಂಥ ಮಕ್ಕಳೇ ಹುಟ್ಟಬೇಕು ಅಪ್ಪನ ರಾಜ ಆಗಕ್ಕೆ. ನನ್ನ ಮಗನಿಗೆ ಲೆಕ್ಕ ಇಡಲೆ, ನೀನ್ ಏನೇ ಮಾಡಿದ್ರು ಲೆಕ್ಕ ಇಡಲಿ ಅಂತ ಹೇಳಿದ್ದೆ. ಇಡಬಾರದ ಜಾಗದಲ್ಲಿ ಇಟ್ಟು ಬಿಟ್ಟವನಲ್ಲಪ್ಪ. ಏನ? ಅದೇ ನಾನಿಟ್ಟು ಜಾಗದಲ್ಲಿ ಇಟ್ಟು ಬಿಟ್ಟವನೇ ಕಂಡ ನನ್ನ ಮಗ ಲೆಕ್ಕನ. ಏ ಹೋಗ್ಲಿ ಬಿಡಿ, ಜೊತೆಲ್ಲೇ ಕುಡಿತೀರಾ, ಜೊತೆಲ್ಲೇ ತಿಂತೀರಾ, ಜೊತೆಲ್ಲೇ. ಮುಚ್ಚಲೆ ಬಾಯ್ನ, ಮುಚ್ಚಲೆ ಬಾಯ್ನ, ನಿನ್ನ ಕೈ ಮುಗಿತೀನಿ. ಓಪನ್ ಮಾಡ್ಬೇಡ ನಿನ್ನ 70mm ಬಾಯ್ನ. ನಿಂತಾವ್ ಮಾತಾಡೋದು ಒಂದೇ, ಮೈಕಿಗೆ ಮುತ್ತು ಕೊಡೋದು ಒಂದೇ. ಒಂದ್ ಈಸೆ ಹೇಳು, ಜಾಗ ಖಾಲಿ ಮಾಡು. ಸ್ವಲ್ಪ ಹಣ ಬೇಕಾಗಿತ್ತು. ನಾವೇ ಬೆಳಗ್ಗೆಯಿಂದ ಹಣ ಕಾಯ್ತಾ ಕುಂತಿದ್ದೀವಿ. ಮಸಾಣ ರುದ್ರೇಶ್ವರ ಭಕ್ತರು, ಸುಡುಗಾಡ್ ಸಿದ್ದನ ಶಿಷ್ಯರು ಯಾರು ಬರ್ತಾರೇನೋ ಅಂತ. ಇವಳು ಬಂದ್ಬಿಟ್ಲಲ್ವೋ, ತಗ ಮಿಕ್ಕಿದ್ದ ಆಮೇಲೆ ಕೊಡ್ತೀನಿ. ನಾ ಎಷ್ಟು ಸಲ ಹೇಳ್ದೆ ನಿಮ್ಗೆ, ಈ ದಂಧೆ ಗಿಂದೆ ಎಲ್ಲ ನಿಮ್ ಸರಿ ಹೋಗಕ್ಕಿಲ್ಲ ಅಂತ. ವಿಧಾನಸೌಧಗೆ ಬೇಕಾದವ್ರು ಬಹಳ ಜನ ಅವ್ರು, ನಂಗೆ ಅವ್ರು ತಾವ ಹೇಳಿ ಎಲೆಕ್ಷನ್ ಟಿಕೆಟ್ ಕೊಡಿಸ್ತೀನಿ, ಎಲೆಕ್ಷನ್ ನಿಲ್ಲಿ ಅಂತ ಕೇಳಿದ್ರ ನನ್ ಮಾತನ್ನ ಈ ಬೊಂಬುಗಳ ಅಂತ ಮಡಿಕೊಂಡು ಬಾಯ್ ಪಡ್ಕೊಂಡು ಕೂತಿದೀರಿ. ಬೊಂಬುಗಳ ಕತೆ ಮುಗಿತಾ ಬರ್ತಾ ಇದೆ ಕಣಪ್ಪು. ಇವಳು ಹೇಳ್ತಾ ಇರ ನೋಡಿದ್ರೆ ಬಾವುಟ ಗೂಟ ಶುರುವಾಯ್ತು. ಇನ್ನು ಗೂಟ ಇದ್ಯಾವ್ದ್ರ ಗೂಟ? ಅದೇ ಬಾವುಟ ಏರ್ಸಕ್ ಒಂದ್ ಗೂಟ ಬೇಡವೆಲ್ಲ. ಅದು ಅವ ತಾಯಿ, ನಿನ್ನ ರಥ ಕದಲ್ಸವ. ಈಗ್ಲೇ ನನ್ ತಲೆ ಕೆಟ್ಟು ಮೊಸರು ಗಡಿಗೆ ಆಗೈತೆ. ಛೀ, ಈ ಗಂಡಸ್ರೆಲ್ಲ ಹಿಂಗೇನೆ ಬರ್ತೀನಿ. ಸಾವ್ಕಾರ್ರೆ,
ನಿಮ್ ಮಗನು ಅವಳ ಹತ್ರ ಮುಂದಕ್ ಮಾತಾಡ್ಬೇಡ ಕಂಡ, ಮುಂದಕ್ ಮಾತಾಡ್ಬೇಡ. ಈ ಪಾರಿನಾಗೆ ತಂದೆ ಮಕ್ಕಳು ಒಟ್ಟಾಗೆ ಕುಂತ್ಕೊಂಡು ತಿಂತಾರೆ ಕುಡಿತಾರೆ ಅಂತ ಕೇಳಿದೀಸ್ಯ, ಅದ್ ಹೆಂಗೋ ನನ್ ಮಗನ್ಗೆ ಅರ್ಥ ಆಗೋಯ್ಬಿಡು. ಅದೇನಾಯ್ತು, ನಾನೊಂದ್ ದಿವಸ ಹಾಕ್ಯಂತ ಇರುವಾಗ ಬಂದ್ ಪಕ್ಕದಲ್ಲಿ ಕೂತ್ಕೊಂಡ, ಕಣ್ ಕಣ್ ಬಿಟ್ಟ, ಏನ್ ಮಗ ತಗಂತೀಯ ಅಂದೆ, ವಶಿ ಕೊಡಪ್ಪು ಅಂದ. ಆಗೇನ್ ಮಾಡ್ಬಿಟ್ಟೆ, ಒಂದು ಪೆಗ್ಗು ಬ್ರಾಂದಿಗೆ ಮುಕ್ಕಾಲು ಬಾಟ್ಲು ಸೋಡಾ ಮಿಕ್ಸ್ ಮಾಡಿ ಕುಡಿಯಪ್ಪ, ಆರೋಗ್ಯಕ್ಕೆ ಒಳ್ಳೇದು ಅಂತ ನಾನು ಹೇಳ್ದೆ ನನ್ನ ಮಗನ್ಗೆ. ನೋಡ್ಲ ಹಿಂಗೈತೆ, ಇಂಗ್ಲೀಷ್ನಾಗ ಒಂದು ಗಾದೆ ಮಾಡ್ಯವ್ರೆ, ಫಸ್ಟು ಪೆಗ್ಗೀಸು ಮೆಡಿಸನ್ನು, ಸೆಕೆಂಡ್ ಪೆಗ್ಗೀಸು ಹಾಲುಕು ಹಾಲು, ತರ್ಡ್ ಪೆಗ್ಗೀಸು ಪಾಯಸನ್ನು ಅಂತ. ಆದರೂ ಕೇಳಲಿಲ್ಲ ನನ್ನ ಮಗ. ರುಚಿಯಾಗೈತೆ, ನಿದ್ದೆ ಬರ್ತದೆ, ಜಾಸ್ತಿ ತಿನ್ಬೋದು ಅಂತನ್ಬಿಟ್ಟು ನನ್ನ ಮಗ ಏನು ಮಾಡ್ಬಿಟ್ಟ, ಮುಕ್ಕಾಲು ಬಾಟ್ಲು ಬ್ರಾಂದಿಗೆ ಒಂದು ಪೆಗ್ಗು ಸೋಡಾ ಮಿಕ್ಸ್ ಮಾಡ್ಕೊಂಡು ಕುಡಿಯಕ್ಕೆ ಶುರು ಮಾಡಿಬಿಟ್ಟ. ಹಿಂಗೆ ನಾನು ಮಾಡೋದನ್ನೆಲ್ಲ ಅವನು ಮಾಡೋಕ್ಕೆ ಶುರು ಹಚ್ಕೊಂಡ್ಬಿಟ್ಟ. ಆಮೇಲೆ ಏನಾಗೋತು, ನಾನು ಎಲ್ಲೆಲ್ಲಿ ನೋಡೋಕ್ಕೆ ಶುರು ಮಾಡಿದ್ದೀನಿ, ಅವನು ಅಲ್ಲಲ್ಲೇ ನೋಡೋಕ್ಕೆ ಶುರು ಮಾಡಿಬಿಟ್ಟ. ಆಹಾ, ಅರ್ಥ ಆಯ್ತು ಬಿಡಿ, ಅರ್ಥ ಆಯ್ತು ಬಿಡಿ, ನಿಮ್ಮ ನೋವು ಏನು ಅಂತ ನನಗೆ. ಅದಿರಲಿ, ನಿಮ್ಮ ಸ್ಟೆಪ್ನಿ ಹೇಳ್ದಂಗೆ ನೀವು ಯಾಕೆ ಮಾಡಬಾರ್ದು? ಯಾವ ವಿಷಯದಾಗೋ ಬಿಡಿಸಿ ಹೇಳೋ. ಅದೇ ರೀ, ಎಲೆಕ್ಷನ್ ವಿಷಯ, ಯಾವ್ದೋ ಟಿಕೆಟ್ ಪ್ಯಾಕೆಟ್ ಕೊಡಿಸ್ತೀನಿ ತಂದಲ್ಲಿ ಅವಳು. ಓನಪ್ಪ, ಈಗ ನಿನ್ನ ಮಾತು ಕೇಳಿ ಟೈಲರ್ ಅಂಗಡಿ ಮುಚ್ಚಿಬಿಟ್ಟು ಬೊಂಬುಗಳದ ಅಂಗಡಿ ಇಟ್ಟು ಎಕ್ಕುಟ್ಟು ಹೋಗಿದ್ದೀನಿ ಕಂಡ. ಇನ್ನು ಅವಳು ಹೇಳಲ್ವು ಅಂತ ಎಲೆಕ್ಷನ್ಗೆ ಏನಾದರೂ ನಿಂತ್ಕೊಂಡ್ರೆ ಸೇದ ತಿರುಪ್ತಿಗೆಯ. ನೀವು ಹಿಂಗೆ ಹೇಳ್ಕಂಡೆ ಬಂದ ಅವಕಾಶ ಎಲ್ಲ ಕಳ್ಕೊಳ್ತಾ ಇರೋದು. ಸುಮ್ಮನೆ ನಿಂತ್ಕೊಂಡ್ರೆ ಆ ವಿಷಯ, ಮುಂದಿನ ವಿಷಯ ನನಗೆ ಬಿಡ್ರೆ. ಹಂಗಂತೀಯ ಮಸಾಣ ರುದ್ರೇಶ್ವರ. ಇನ್ನದೆಲ್ಲ ಮುಗ್ದೋಯ್ತು, ಮೇಲೇನಿದ್ರು ಅಸೆಂಬ್ಲೇಶ್ವರ. ಹಂಗ ಅದು ಆಗೋಗ್ಲಿ, ನೀನ್ ಹೇಳ್ದಂಗ ನಾನೇನಾದ್ರೂ ಗೆದ್ದು ಬಂದ್ರೆ ನಂದು ಒಂದು ಹಳೆ ಆಸೆ ತೀರಿಸ್ಕೋಬೋಯ್ತು. ಅದೇನ್ರಿ ಅದು ನಿಮ್ ಹಳೆ ಆಸೆ? ಅದು ಈಗ ಹೇಳೋದಲ್ಲ, ಟೀಮ್ ಬಂದಾಗ ಮಾಡಿ ತೋರ್ಸದು. ಹಂಗಾರೆ ನಾಳೆನೆ ಆ ಕಂಟ್ರಾಕ್ಟರ್ಗೆ ಹೇಳ್ ಬರ್ಲೇನು? ಯಾವ ಕಂಟ್ರಾಕ್ಟ್ರೋ ನನ್ನ ಮಗನೇ, ಈಗ ನೀನ್ ಹೋಗ್ತಾ ಇರೋ ದಾರಿ ನೋಡಿದ್ರೆ ನನ್ಗೆ ಈಗಲೇ ಸಮಾಧಿ ಕಟ್ಸಂಗ್ ಕಾಣ್ತೀಯಲ್ಲೋ. ಸುಮ್ನೆ ಯಾಕ್ರೆ ಹಾಗೆಲ್ಲ ಮಾತಾಡ್ತೀರಿ? ನಾನು ಹೇಳಿದ್ದು ಎಲೆಕ್ಷನ್ ಆಗಿ ಪೋಸ್ಟರ್ ಗೀಸ್ಟರ್ ಅನ್ಸೋ ಕೆಲಸ ಮಾಡ್ತಾನಲ್ರಿ, ಅವನ್ ಹೇಳ ಬರ್ಲಾ ಅಂತ. ಶರಣ ಬುದ್ಧಿ. ಏನ್ಲ ಭಂಗಿ ಬಾಬಾ, ಹೆಂಗಿದೀಯೋ? ಮೊದಲಂಗೆ ಭಂಗಿ ಸೊಪ್ಪು ಸೇದ್ಕೊಂಡು ಪೋಲಿ ಅಲಿತಾ ಇದೀಯಾ, ಇಲ್ಲ ಈಗ ನೆಟ್ಗೆ ಆಗಿದೀಯಾ? ಅಯ್ಯೋ ಅದೆಲ್ಲ ಬಿಟ್ಬಿಟ್ಟಿದೀನಿ ಸಾವುಕಾರ್ರೆ. ಈಗ ರೀ ಎಲೆಕ್ಷನ್ ಬಂತಲ್ಲ ಮೂರ್ ಕಡೆಗೆ, ಆ ಎಲೆಕ್ಷನ್ ಎಲೆಕ್ಷನ್ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿದ್ದೀನಿ. ಮೂರ್ ಕಡೆದು ಗದಗ ಬೆಳಗಾವು ಕುಣಗಲು. ಹೌದ್ರಿ, ಇಲ್ಲೆಲ್ಲ ಅಂಟಿಸೋದು ನಿಂದೆ ಕೆಲಸನ? ಹೌದ್ರಲ್ಲ. ಏನ ವಾಲ್ ಪೋಸ್ಟ್ ಮೊದಲಿಗೂ ಈಗೂ ಬಹಳ ಬದಲಾವಣೆ ಆಗಿದೆಯಾ ಕಂಡ? ನೀನ್ ಏನ್ ಹೇಳೋದೆ ಬೇಡ, ಮೊದ್ಲು ಹೆಂಗಿದ್ದ ಗೊತ್ತೇನಲ್ಲ ಇವನು. ಅದೇ ಕುದುರೆ ಕುಡಿಯೋದಿದೆಯಲ್ಲೋ, ಅದೇ ರಮ್ಮು, ಅದನ್ ಕುಡಿತಿದ್ದ. ಅವನ ಮಕ್ಕದಲ್ಲೂ ಅದೇ ಬಣ್ಣ ಬಂದೋದು, ಕರ್ರಗಾಯಿ ಬಿಟ್ಟಿದ್ದ. ಈಗ ವಿಧಾನಸೌಧ ಅದು ಇದು ಓಡಾಡ್ತಾ ಇದ್ದಾನೆ ಅಂದ್ಮೇಲೆ ಇವನು ಸ್ವಲ್ಪ ಇಂಪ್ರೂವ್ ಆಗಿರ್ಬೇಕು. ಮ್ಯಾಗ್ ಡೆವೆಲ್ ಲೆವೆಲ್ ಬಂದ್ಬಿಟ್ಟವನೇ ನನ್ ಮಗ, ಅದಕ್ಕೆ ಕಲರ್ ತಿರುಗ್ಬಿಟ್ಟೈತೆ. ಅದ್ರ ಬಣ್ಣನು ಹಂಗೆ ಬಂಗಾರದ ಬಣ್ಣ ಅಲ್ವಾ? ಓ ಇದೇನ್ಲ, ಇದು ಕೆಳಗಿಂದ ಮ್ಯಾಗ್ ಗಂಟ ಅಡ್ಡ ಉದ್ದ ಅಗಲ ಎಲ್ಲ ಇಂಪ್ರೂವ್ ಆಗಿಬಿಟ್ಟೈತಿ. ಜಯಮ್ಮನಂಗೆ ಏನಾರು ನೀನು ಒಳಗಿಂದೊಳಗೆ ಕಬ್ಬಿಣ ಜಾಕೆಟ್ ಹಾಕೊಂಡಿದ್ಯನ್ನ? ಅಯ್ಯೋ ಜೋಬನಾಗ ರಾಮ್ಪುರಿ ಇರ್ಬೇಕಾದ್ರೆ ನಮ್ಮಂತವ್ರಿಗೆಲ್ಲ ಯಾಕ್ರಿ ಸಾವುಕಾರ ಆ ಜಾಕೆಟ್ ಪಾಕೆಟು? ಬಿಕ್ನಾಶಿ, ಅದ್ಯಾವಲ್ಲ ರಾಮ್ಪುರಿ. ನಾನ್ ಇದುವರೆಗೂ ತಿಳ್ಕೊಂಡಿದ್ದು ಮದನ್ಪುರಿ, ಅಮರೀಶ್ ಪುರಿ, ಓಂ ಶಿವಪುರಿ, ಅದ್ ಬಿಟ್ರೆ ಹಾಸನ್ ಜಾತ್ರೆ ಕಳ್ಳೆಪುರಿ, ಪಾನಿಪುರಿ, ಮಸಾಲ್ಪುರಿ, ಬೇಲ್ಪುರಿ, ಯಾವಲ್ಲ ಹೊಸದು. ಈಷ್ಟು ಸಾಕು. ಓ ಇವನು ಅದನ್ ಬೇರೆ ಇಟ್ಕೊಂಡವನೇನ್ಲ, ಇವನು ಸ್ವಲ್ಪ ದೂರನೇ ಮಡಗಬೇಕಪ್ಪ. ಅದಿರ್ಲಿ, ಹೆಂಗ್ ನಡೀತಾ ಇತ್ತಲ್ಲ ಬಾಬಾ ನಿಂದಂದೆ ಈ ಫಿಲ್ಮೋತ್ಸವ, ಕಾವೇರಿ ಗಲಾಟೆ ಆದ್ಮೇಲೆ ಕೈಗೆ ಕೆಲ್ಸನೇ ಇಲ್ದಂಗ ಆಗಿತ್ತು. ಇನ್ನೇನ್ ರೀ ಎಲೆಕ್ಷನ್ ಬಂತಲ್ಲ, ಇನ್ನು ಮುಂದೆ ನೋಡ್ಬೇಕು. ನೋಡ್ ಬಾಬಣ್ಣ, ನೀನ್ ಕರ್ಸಿದ್ದು ಅದೇ ವಿಷಯಕ್ಕೆ. ಈ ಸಲ ಎಲೆಕ್ಷನ್ ಆಗಿ ನಮ್ ಸಾವುಕಾರರು ನಿಂತ್ಕೊಂಡವ್ರೆ. ಅದೇನ್ ಮಾಡ್ತೀಯೋ ಅದ್ ಹೆಂಗ್ ಮಾಡ್ತೀಯೋ ನಮಗಂತೂ ಗೊತ್ತಿಲ್ಲ. ಒಟ್ನಾಗೆ ಈ ಸಲ ನಮ್ ಸಾವುಕಾರನ ಬಿಟ್ಟು ಬೇರೆಯವರಿಗೆ ಅವ್ರ ಹೆಂಡ್ರು ಓಟ್ ಕೂಡ ಬೀಳಬಾರ್ದು. ಎಲ್ಲಾ ಓಟು ನಮ್ ಸಾವುಕಾರರಿಗೆ ಬೀಳಬೇಕು, ಹಂಗ್ ಮಾಡ್ಬೇಕು ನೋಡು. ಓ ಅದ್ ಯಾವ ದೊಡ್ಡ ಕೆಲ್ಸ ಬಿಡ್ರಿ, ಮೊನ್ನೆ ಪಂಜಾಬ್ ಎಲೆಕ್ಷನ್ ಆಗಿ ಅದೇ ತಾನೇ ನಾವು ಮಾಡಿದ್ದು. ಏನ್ಲ ಇದು, ಈ ನನ್ ಮಗ ಪಂಜಾಬ್ಗೂ ಹೋಗ್ಬಿಟ್ಟಿದ್ದ. ಏನ್ ತಿಳ್ಕೊಂಡ್ರಿ ನೀವ್ ಅವನ್ನ? ಅವನು ಸರ್ಕಾರ ಸ್ವತ್ತು ಗೊತ್ತಾ? ಹಂಗಾರೆ ಇವನ್ಗೂ ತಿಂಗಳಿಗೊಂದ್ಸಾರಿ ಸರ್ಕಾರಿ ಸಂಬಳ ಬಂದ್ಬಿಡ್ತದೆ. ಸರ್ಕಾರಿ ನೌಕರರಲ್ಲಿ ಎರಡ್ ತರ ಇರ್ತಾರೆ. ಯಾವ್ದಪ್ಪ? ಒಂದು ಆಫೀಸ್ ನಲ್ಲಿ ಸೈನ್ ಹಾಕಿ ಸಂಬಳ ತಗೊಳ್ಳೋರು, ಇನ್ನೊಬ್ಬರು ಹೊರಗಡೆ ಸೈನ್ ಇಲ್ಲದೆ ಸಂಬಳ ತಗೊಳ್ಳೋರು.
ಅಂದ್ರೆ ಚಾಕು ಚೂರಿ ಸೈಕಲ್ ಚೈನು ಅಂಡ್ ಬ್ರದರ್ಸ್ ಅವರೇ ಇವರು. ನೋಡಿ ಸಾವುಕಾರ್ರೆ, ಎಲೆಕ್ಷನ್ ಆಗಿ ನಾವು ಎರಡು ತರ ಕೆಲಸ ಮಾಡ್ತೀವಿ. ಮೊದಲನೇದು ಮಾಮೂಲಿ, ನಿಮ್ಮ ಪಕ್ಷದ ಪರವಾಗಿ ಕೆಲಸ ಮಾಡೋದು, ಅಂದ್ರೆ ಬ್ಯಾನರ್ ಕೊಟ್ಟೋದು, ಕರಪತ್ರ ಹಂಚೋದು, ಬೀದಿ ಬೀದಿಲಿ ನಿಮ್ಮ ಹೆಸರಿಗೆ ಜೈಕಾರ ಹಾಕ್ಸೋದು, ಇದು ಜುಜುಬಿ ಕೆಲಸ. ಸರಿ, ಇನ್ನೊಂದು ನಿಮ್ ಎದುರು ಪಾರ್ಟಿ ಬ್ಯಾನರ್ ಹರಿಸೋದು, ಅವ್ರ ಪೋಸ್ಟ್ಗಳಿಗೆ ಸಗಣಿ ಬಳಸೋದು, ಅವ್ರ ಆಟೋ ರಿಕ್ಷಾ ಕಾರ್ಗಳನ್ನ ಜಖಂ ಮಾಡೋದು, ಜೊತೆಗೆ ಅವ್ರ ಹುಡುಗರಿಗೆ ನಾವೇ ರಿಪೇರಿ ಮಾಡಿ ಅವರೇ ನಮ್ಮನ್ನ ಹೊಡೆದ್ರು ಅಂತ ಪೊಲೀಸ್ನವರಿಗೆ ಅವರಿಗಿಂತ ಮೊದಲೇ ನಾವು ಕಂಪ್ಲೇಂಟ್ ಮಾಡಿ ಅವ್ರನ್ನ ಒಳಿಕ್ ಹಾಕೋದು, ಅವ್ರು ಎಲ್ಲೆಲ್ಲಿ ಭಾಷಣಕ್ಕೆ ಅಂತ ಹೋಯ್ತಾರೋ ಅಲ್ಲೆಲ್ಲ ಮೈಕ್ ಸೆಟ್ ಕೆಡ್ಸಿಡೋದು. ಅದನ್ನ ಬೇರೆ ಮಾಡ್ತೀಯ ನೀನು. ಹೌದ್ರಲ್ಲ, ಮೊನ್ನೆ ಗುಲ್ಬರ್ಗಕ್ಕೆ ಮಾಜಿ ಪ್ರಧಾನಿ ಚಂದ್ರಶೇಖರ್ ಬಂದಾಗ ಆ ಮೈಕ್ ಸೆಟ್ ಕೆಡಿಸಿದವ್ರು ಯಾರು? ಯಾರಪ್ಪ ಮಹಾನುಭಾವ? ನಾನೇ. ಶಬಾಸ್. ಇವನ್ ಎಲ್ಲಿಂದ ಹಿಡ್ಕೊಂಬಂದ್ಯೋ? ನಮ್ ಇಂಟರ್ವ್ಯೂನಾಗೆ ಪಾಸ್ ಆಗಿಬಿಟ್ಟಪ್ಪು. ಬೇಸ್ ಬರೇ ದೇಶ ಯಾವ್ದ್ರಾಗ ಉದ್ದಾರ ಆಗಿಲ್ಲ ಅಂದ್ರು ಇದ್ರಾಗ ಆದ್ರೂ ಉದ್ದಾರ ಆಗಾಯ್ತಲ್ಲ ಬಿಡು. ಲೇ ಬೇಕ್ನಾಸಿ, ಹಿಂಗ ಮಾಡಿದ್ರಿ ಹೆಂಗಿ? ಹಂಗೆ ಅದೇ ಕಣಲೇ ಈಗ ವಾಸ್ತಾಗ ಬಂದಾಯ್ತಲ್ಲೋ ಆ ಸ್ಟಾರ್ ಟಿವಿ ಅಂತ, ಅದ್ರಾಗೆ ನನ್ನ ಫೋಟೋ ಹಾಕಿಸ್ಬಿಟ್ಟು ಪ್ರಚಾರ ಕೊಟ್ಬಿಟ್ರಿ ಹೆಂಗಿ? ಆಗ ಎಲ್ಲಾ ಕಡೆನೂ ಇದು ಹೋಯ್ತದೆ. ಆಗ ಅಲ್ಲಿ ದೇಶ ಪರದೇಶದಲ್ಲಿರೋ ಕನ್ನಡಿಗರೆಲ್ಲ ನನಗೆ ಹಾಕಿಲ್ವ ಓಟ್ನ? ಹಂಗ್ ಮಾಡೋದ್ ಬೇಡ. ನೀವೇ ಒಂದು ಈ ಓಟ್ ಹಾಕ್ತಾರಲ್ಲ ಆ ಡಬ್ಬ ತಗೊಂಡು ತಿರುಪ್ತಿ ಯಾತ್ರೆಗೆ ಒನ್ ಟೈಮ್ಗೆ ಹೋಗಿ ಬಂದ್ಬಿಡಿ. ಏಯ್, ನಿಮ್ಗೇನಾರ ತಲೆನಾಗ ಬುದ್ಧಿ ಇದೆಯನ್ರಿ? ಎಲ್ಲೆಲ್ಲ ಇರೋರು ಬಂದು ಇಲ್ಲಿ ಓಟ್ ಮಾಡ್ತಾರೇನ್ರಿ? ಆಯಾ ಕ್ಷೇತ್ರದ ಜನ ಅಲ್ಲಲ್ಲಿ ಓಟ್ ಮಾಡೋದು ಪದ್ಧತಿ ಗೊತ್ತೇನ್ ನಿಮ್ಗೆ? ಅದ್ ಯಾವ್ದೋ ಕ್ಷೇತ್ರದಲ್ಲಿ ಮತದಾರರಿಗಿಂತ ಓಟೇ ಹೆಚ್ಚಾಗಿತ್ತಂತಲ್ಲ ಪೂ. ಅದನ್ನೇ ರಾಜಕೀಯ ಅನ್ನೋದು ಕಣ್ರಿ. ರಾಜಕೀಯ ಅಂದ್ರೆ ಏನು ಅಂತ ನನಗೆ ಹೇಳ್ಕೊಡಕ್ ಬಂದಿದೀಯನಲ್ಲ ನೀನು. ನಮ್ಮ ದೇಶದ ರಾಜಕಾರಣಿಗಳು ತಮ್ಮ ಪಕ್ಷಗಳನ್ನ ಉಳಿಸ್ಕೊಳಕ್ಕೆ ಯಾವ್ಯಾವ ಪವರ್ ಉಪಯೋಗಿಸ್ತಾ ಇದ್ದಾರೆ ಗೊತ್ತೇ ಅಲ್ಲ ನಿನಗೆ? ಇವತ್ತು ನಮ್ಮ ಭವ್ಯ ಭಾರತ ನಾಲ್ಕು ಪಾದದ ಮೇಲೆ ನಿಂತಿದೆ ಕಣ್ಣ. ಯಾವ್ಯಾವ್ದಪ್ಪ ಅದು? ಒಂದು ಮನಿ ಪವರ್, ಎರಡು ಮಂದಿರ್ ಪವರ್, ಮೂರು ಮಸಲ್ ಪವರ್, ನಾಲ್ಕನೇದು ಮಂಡಲ್ ಪವರ್. ಈ ಪವರ್ಗಳೇ ಇವತ್ತು ದೇಶ ಆಳ್ತಾ ಇರೋದು, ಹಾಳು ಮಾಡ್ತಾ ಇರೋದು. ಅದಕ್ಕೆ ನಾನು ನನ್ನ ರಾಜಕೀಯ ತಂತ್ರವಾಗಿ ಈ ಮಸಲ್ ಪವರ್, ಮನಿ ಪವರ್ ಉಪಯೋಗಿಸ್ಕೊಂತೀನಿ. ಚಾಕು ಚೂರಿ ಜೊತೆ ಹಣ ಸೇರ್ಕೊಂಡ್ರೆ ಅದನ್ನ ಎದುರಿಸಕ್ಕೆ ಮಂಡಲ್ ಮಂದಿರ್ ಪಲ್ಟಿ ಹೊಡಿಬೇಕು ಕಂಡ. ಪಲ್ಟಿ ಸೌಕರ್ಯ. ನಾನು ಎಲ್ಲಿದ್ದೀನಿ? ಯಾಕಪ್ಪ ಅಂತ ಕೇಳ್ತೀಯ? ಅಲ್ಲ, ಇಷ್ಟೊತ್ತು ನೀವೇನ ಮಾತಾಡಿದ್ದು? ಬಾಬಾ, ಎಷ್ಟೊಂದು ರಾಜಕಾರಣ ತಿಳ್ಕೊಂಡಿದ್ದೀರಿ ನೀವು. ಇವತ್ತಲ್ಲ ನಾಳೆ ನಮ್ಮ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗೇ ಆಗ್ತೀರಿ ಬಿಡ್ರಿ ನೀವು. ಇನ್ಯಾಕ್ ತಡ ಬಿಸಾಕಿ ಒಂದ್ 10,000 ನಮ್ಮ ಬಂಗಿ ಬಾಬನ ಕೈಯಾಗೆ ಕೊಡಿ ಕೊಡಿ. 10,000 ಕೊಡಿ, 10,000 ಕೊಡಿ. 10,000 ಏನ್ ನಿಂದು ಅದರಲ್ಲೇ ಸೇರ್ಕೊಂಡೈತೆ ಅಲ್ಲ. ಅರೆ, ಮಾತಾಡೋದೆಲ್ಲ ಮಾತಾಡ್ತೀರಿ, ದುಡ್ಡು ಕೂಡಲೇ ಹಿಂದಕ್ಕೆ ಹೋಗ್ತಾರಲ್ಲ. ಎಲೆಕ್ಷನ್ ಟೈಮ್ ನಾಗೆ ಚೌಕಾಸಿ ವ್ಯಾಪಾರನೇ ಇಲ್ಲ. ಹಿಂದಿನ ಎಲೆಕ್ಷನ್ ನಾಗೆ ಒಂದು ನಾಡು ಪಿಸ್ತೂಲಿನ ಬೆಲೆ 300 ರೂಪಾಯಿ ಇತ್ತಪ್ಪ. ಈಗ ಅದೇ ಪಿಸ್ತೂಲ್ಗೆ 800 ರೂಪಾಯಿ ಆಗಿದೆ ಗೊತ್ತೇನ್ರಿ ನಿಮ್ಗೆ? ಎದುರು ಪಾರ್ಟಿ ಗೂಂಡಾಗಳನ್ನ ಚಿತ್ ಮಾಡಬೇಕಾದ್ರೆ ಅವ್ರಿಗಿಂತ ಜಾಸ್ತಿ ನಾವು ಕುಡಿಬೇಕಾಗತ್ತೆ ಗೊತ್ತಾ? ಜಾಸ್ತಿ ಕುಡಿಬೇಡ್ರಪ್ಪ, ಚರಂಡಿ ಮನೆ ಕೆಂಬಿಡ್ತೀರಿ. ಇನ್ನು ಈರುಳ್ಳಿ ತೆಂಗಿನಕಾಯನ್ನ ಮಾತಾಡ್ಸೋ ಹಾಗೆಲ್ಲ ಬಿಡಿ. ಈರುಳ್ಳಿ ತೆಂಗಿನಕಾಯಿ ಹಾಕ್ಲ ನಿಮ್ಮ ಊನ್ ಎಲೆಕ್ಷನ್ ಆಗಿ ಏನು ಬೋಂಡ ಮಾಡ್ತೀಯಲ್ಲ. ಬಡ್ಕೋಬೇಕು ನಿಮ್ಮ ಹತ್ರ. ಈರುಳ್ಳಿ ತೆಂಗಿನಕಾಯಿ ಅಂದ್ರೆ ನಾಡ ಬಾಂಬ್ಗಳು ಕಂಡ್ರಿ, ನಾಡ ಬಾಂಬ್ಗಳು. ತಿರ್ಬೋಕಿ ನನ್ ಮಗನೇ ನಾಡ ಬಾಂಬೆ ನೀಸಿ ನನ್ಗೆ ಹೇಳ್ಕೊಡ್ತಾವನೆ. ನಾನ್ ಕಾಣದ್ದೆಲ್ಲ ಅದ ನಾಡ ಬಾಂಬು. ಈ ನಮ್ ಕರ್ನಾಟಕದಲ್ಲಿ ಎಲ್ಲೂ ಸಿಗದೆ ಇದ್ರೆ ನೀನ್ ಸೀದಾ ಬಿಹಾರ್ಗ್ ಹೋಗ್ಬಿಟ್ಟ. ಅಲ್ಲಿ ನಮ್ಮವನೇ ಒಬ್ಬ ಇದಾನೆ ಕಣ, ನನ್ ದೋಸ್ತಿ ಜಲತರಂಗ ಸಿಂಹ ಅಂತ. ಹೋಗು, ನನ್ನ ಹೆಸರು ಹೇಳು, ಎಷ್ಟು ಬೇಕಾರ ಲಾರಿ ತುಂಬಾ ತುಂಬಿಕೆಂಬ. ಅವನ್ಯಾವನ್ರಿ ಜಲತರಂಗ ಸಿಂಹ? ಅವನೇ ಕಂಡ ನಮ್ಮ ಅಮರ್ ಕೇಳು ಸಿಂಗ್ ಅಂತಮ್ಮ. ಏನು ನೀವು ದುಡ್ಡು ಕೊಡ್ತಿರೋ ಇಲ್ಲ ಹೀಗೆ ಮಾತಾಡ್ತಿರ್ತೀರೋ? ಆಯ್ತು ಆಯ್ತು ಶಿವ, ಕೊಡ್ತೀನಿ. ನಾನೇನು ನನ್ನ ಕೈಯಿಂದ ದುಡ್ಡು ಕೊಡ್ತೀನ? ಪಾರ್ಟಿ ಆಫೀಸಿಗೆ ಒಂದು ಫೋನ್ ಮಾಡಿದ್ರೆ ನಮ್ಮ ಗೋಲ್ಡ್ ಸ್ಮಿತ್ ಗೋವಿಂದಪ್ಪ ಎಷ್ಟು ಬೇಕಾದ್ರೂ ಹಂಗೆ ಎಣಿಸಿ ಬಿಡ್ತಾನೆ. ಇನ್ನು ಎಣ್ಣೆ ಬಣ್ಣೆ ಬೇಕಾದ್ರೆ ನಮ್ಮ XXX ತಿಮ್ಮಪ್ಪನಿಗೆ ಹೇಳ್ಬಿಟ್ರೆ ನಾರಿಗಟ್ಲೆ ಕೇಸ್ ಗಟ್ಲೆ ತಗೊಂಬಂದು ಮಾಡಕ್ ಬಿಡ್ತಾನೆ. ನೀ ಸುರೇಶ್ ಕೇಳಪ್ಪ. ಇನ್ನು ಮಹಾಜನಗಳೇ, ನಮ್ಮೆಲ್ಲರ ರಾಜಕೀಯ ಪ್ರತಿನಿಧಿ ಶ್ರೀ 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 ಬೂದಿ ಬಸಪ್ಪನವರು ಈ ದಿನ ತಮ್ಮನ್ನೆಲ್ಲ ಉದ್ದೇಶಿಸಿ ಈಗ ಮಾತನಾಡಲಿದ್ದಾರೆ. ಬಡವರ ಉದ್ಧಾರವೇ ಇವರ ಧ್ಯೇಯ. ಅದಕ್ಕಾಗಿಯೇ ಇವರು ಚಪ್ಪಲಿನೂ ಹಾಕೊಳ್ಳದೆ ಬಂದಿದ್ದಾರೆ. ಇವರು ಒಂದು ನಿರ್ಧಾರ ತಗೊಂಡಿದ್ದಾರೆ. ಅದೇನಪ್ಪ ಅಂದ್ರೆ,
ಪ್ರತಿಯೊಬ್ಬನು ಚಪ್ಪಲಿ ಹಾಕೊಳ್ಳೋ ಮಟ್ಟಕ್ಕೆ ಬರೋವರೆಗೂ ನಾನು ಚಪ್ಪಲಿ ಮೆಟ್ಟೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ್ದಾರೆ. ನನ್ನ ಮಕ್ಕಳ ಕೂಗರು ಬೂದಿಪದಪ್ಪನವ್ರಿಗೆ, ಬೂದಿಪದಪ್ಪನವ್ರಿಗೆ. ಈಗ ನಮ್ಮೆಲ್ಲರ ನಾಯಕರಾದಂತ ಶ್ರೀ ಬೂದಿಪದಪ್ಪನವರು ಜಾರಿಸಿ ಎದ್ಬೋದು ಬಿಡ್ತೀನಿ ಬೋಳಿ ಮಗನೇ. ಯಾಕೆ ಬೂದಿಪಸಪ್ಪ ಅಂದ್ರೆ ಬೇರೆ ಅರ್ಥ ಆಯ್ತಲ್ಲ ಕಂಡ? ಏನು ಬೂದಿ ಅಂತಂದ್ರೆ ನಾನು ಕೈ ಇಟ್ಟಿದ್ದಲ್ಲ ಶಿವಾಯಿನಮ್ಮ, ಕಣ್ಣಲ್ಲಿ ನೋಡಿದ್ದೆಲ್ಲ ಬೂದಿ ಆಗ್ಬಿಡ್ತದೆ ಅಂತ ತಿಳ್ಕೊಂಡ್ಬಿಡ್ತಾರಪ್ಪ. ಅದಕ್ಕೆ ಈ ಬೂದಿ ಬಸಪ್ಪನವರು ಅಂತ ಹೇಳ. ನಮ್ಮೆಲ್ಲರ ನಾಯಕರಾದಂತ ಶ್ರೀ 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 ವಿಭೂತಿ ಬಸಪ್ಪನವರು ಮಾತಾಡ್ತಾರೆ. ತೆಂಗಿನಕಾಯಿನ ಗುರುತಿನ ವಿಭೂತಿ ಬಸಪ್ಪನವ್ರಿಗೆ, ವಿಭೂತಿ ಬಸಪ್ಪನವ್ರಿಗೆ, ವಿಭೂತಿ ಬಸಪ್ಪನವ್ರಿಗೆ. ಏನ್ಲ ಈಗ ನಾನು ಏನ್ಲ ಮಾತಾಡೋದು? ಈ ಜನದ ಮುಂದೆ ಮಾತಾಡಕ್ಕೆ ಕೈಕಾಲ್ ನಡುಗ್ತಾ ಆಯ್ತಲ್ಲೋ. ಬರೀ ಹೆಣದ ಮುಂದಿದ್ದೋನು ನನ್ ಮಗ ನಾನು, ಈಗ ಹೆಂಗ್ಲಾ ಜನದ ಮುಂದೆ ಬರೋದು? ಯಾ ಸುಮ್ನೆ ಮೈಕ್ ಮುಂದೆ ನಿಂತ್ಕೊಳ್ರಿ. ಆಪೋಸಿಷನ್ ಪಾರ್ಟಿನ ಒಂದಷ್ಟು ಹುಗೀರಿ, ರೂಲಿಂಗ್ ಪಾರ್ಟಿನ ಒಂದಷ್ಟು ಹುಗೀರಿ, ಭಿನ್ನ ಮತೀಯರಿಗೆ ಒಂದಷ್ಟು ಹುಗೀರಿ, ತಿನ್ನೋ ಮತೀಯರಿಗೂ ಒಂದಷ್ಟು ಹುಗೀರಿ. ಉಗಿದು ಉಗಿದು ಸಾಕಾಯ್ತು ಅಂತ ಅಂದ್ರೆ ನಿಮ್ಮೆಲ್ಲರ ಓಟು ನನಗೆ ಹಾಕಿ ಅಂತ ಕೇಳಿ ಕೈ ಮುಗಿದು ಕೆಳಗಿಳಿರಿ. ಅಷ್ಟೇಯಾ? ಅಷ್ಟೇ ನೋಡಪ್ಪ, ಈಗ ಮಾತಾಡ್ಬಿಡ್ತೀನಿ. ಮಾ ಜನಗಳೇ, ಮಾ ಜನನಿಯರೇ, ಹಾಳಾಗ್ ಹೋಯ್ತು ನಡೀರಿ. ಅತ್ಲಾಗ ಏನ್ಲ ನೀನು ಡಿಸ್ಟೆಂಪರ್ ಮಾಡ್ಬಿಡ್ತೀಯ ಮಧ್ಯದಲ್ಲಿ? ಡಿಸ್ಟೆಂಪರ್ ಅಲ್ರಿ, ಡಿಸ್ಟರ್ಬ್. ಮಸಾಲು ರುದ್ರೆ ಸುರಾಯಿನಮ್ಮ. ಓ ನಾನು ಕರುಗಾಡಿಸಿದ್ದೆ ಸುರಾಯಿನಮ್ಮ. ನಾವು ಬಾಯಿ ಬಡ್ಕೊಂಡ್ಬಿಡ್ತೀನಿ. ಮಹಾಜನಗಳೇ ತಪ್ಪು ತಿಳ್ಕೊಬೇಡಿ, ಅವ್ರ ಮನದೇವ್ರನ್ನ ಅವ್ರ ಜ್ಞಾಪಕ ಮಾಡ್ಕೊಂಡು ಭಾಷಣ ಶುರು ಮಾಡ್ತಾರೆ. ಹೌದ್ರ ಹೌದ್ರ, ಇದುವರೆಗೂ ನಮ್ಗೆ ಅವರೇ ಅನ್ನ ಕೊಟ್ಟಿರೋದು. ಹೌದ್ರ, ಈಗ ನಾನು ಹೇಳೋದ್ ಏನಪ್ಪ ಅಂದ್ರೆ, ನೀವೆಲ್ಲ ಸ್ವತಂತ್ರ ಬಂದು 45 ವರ್ಷ ಆಗಿದ್ರು, ದೇಶದಾಗ ಏನೆಲ್ಲ ನಡೀತಾ ಇದೆ ಅಂತ ನೋಡಿ ಕುರುಡಾಗ್ಬಿಟ್ಟಿದ್ದೀರ. ನಮ್ಮಂತ ರಾಜಕೀಯದವರ ಮಾತು ಕೇಳಿ ಕೇಳಿ ಕಿವುಡಾಗ್ಬಿಟ್ಟಿದ್ದೀರ. ಅಲ್ಕ ರಾಜಕಾರಣಿಗಳ ಮೋಸ, ಕುತಂತ್ರ, ವ್ಯಭಿಚಾರ ಇವುಗಳನ್ನ ನೋಡಿ ಉಗ್ದು ಉಗ್ದು ಬಾಯಾಗಿ ಅಂಜಲೇ ಇಲ್ದಂಗೆ ಬತ್ತಿಸ್ಕೊಂಡ್ಬಿಟ್ಟಿದ್ದೀರ. ತೀರ ಮಹಾಜನ್ಗಳೇ, ಜನನಿಯರೇ, ನಾನು ಹೆಚ್ಚಿಗೆ ಮಾತಾಡಕ್ಕಿಲ್ಲ. ಈಗ ನಾನು ಈ ದಪ್ಪ ಎಲೆಕ್ಷನ್ ನಿಂತ್ಕೊಂಡಿದ್ದೀನಿ ಅನ್ನೋ ವಿಷಯ ನಿಮ್ಗೆಲ್ಲ ಗೊತ್ತಾಗೈತೆ. ನಿಮ್ಗೆಲ್ಲ ಏನು ಆಲ್ ಇಂಡಿಯಾ ಮಾರ್ಕೆಟ್ಗೆಲ್ಲ ಗೊತ್ತಾಗೈತೆ. ಈ ಸಾರ ನಾನು ಗೆದ್ದೇ ಗೆಲ್ತೀನಿ ಅಂತ ಭರವಸೆನು ಇಟ್ಕೊಂಡಿವ್ನಿ. ಆದ್ರಿಂದ ಈ ದಪ್ಪ ಎಲೆಕ್ಷನ್ ಆಗಿ ನನ್ನ ಮಾತು ಫೇಲ್ ಆಗದಂಗೆ ನೀವ್ಯಾರು ಹೊರಗಡೆ ಬರಬಾರ್ದು. ನಿಮ್ಮ ನಾಣ್ಯಗೂ ತಲೆ ಆಚೆಗೆ ಇಡಬಾರ್ದು. ಆರಾಮವಾಗಿ ನಿಮ್ಮ ನಿಮ್ಮ ಹೆಂಡ್ರ ಜೊತೆಲಿ, ನಿಮ್ ನಿಮ್ಮ ಮಕ್ಕಳ ಜೊತೆನಾಗೆ ನಿಮ್ಗಿಷ್ಟವಾದ ಆಟ ಆಡ್ಕೊಂಡಿದ್ ಬಿಡಿ. ನೀವೆಲ್ಲ ಪಾಪ ನಮ್ಮನ್ ಗೆಲ್ಸಕ್ಕೋಸ್ಕರ ಬಿಸಿಲ್ನಾಗ ಬಂದು ಕ್ಯೂನಾಗ ನಿಂತು ಕಷ್ಟ ಪಡೋದು ನನಗೆ ಇಷ್ಟ ಇಲ್ಲ. ನಿಮ್ ಕೆಲ್ಸನ ನಮ್ಮ ಜನಗಳೇ ಮಾಡ್ಕೋತಾರೆ. ಇಷ್ಟೆಲ್ಲ ಹೇಳಿದ ಮ್ಯಾಗು ನನ್ನ ಮಾತು ಮೀರಿ ಯಾವನಾದ್ರೂ ಮಿಂಡ್ರಿಗೆ ಓಟಿ ನನ್ನ ಮಗ ಮನೆ ಬಿಟ್ಟು ಆಚೆ ಓಟ್ ಮಾಡಕ್ ಬಂದ್ರೆ ನನ್ನ ಗುರುತು ಗೊತ್ತಾಯ್ತಲ್ಲ ಈ ತೆಂಗಿನಕಾಯಿ, ಇದನ್ನ ನಮ್ಮ ಜನ ನಿಮ್ಮ ತಲೆ ಮೇಲಿಟ್ಟು ಬಡಿತಾರೆ. ಆಮ್ಯಾಕೆ ನನ್ನ ಬೈಬೇಡಿ. ನೀವು ಮನೇಲೇ ಇದ್ರೆ ನಿಮ್ಗೆ ಕೈ ತುಂಬಾ ಹಣ ಬರ್ತದೆ, ಈಚೆಗೆ ಬಂದ್ರು ನಿಮ್ ಹಣ ಬೀಳ್ತದೆ. ಇದು ಎಲ್ರಾಗಿ ಯಾವ್ದು ಬೇಕೋ ನೀವಿ ಆರಿಸ್ಕೊಳ್ಳಿ, ಶರಣೋ ಬರ್ತೀನಿ. ಮಸಾಣ ರುದ್ರೇಶಂಗ್ ಜೈವಾಗ. ಮುಖ್ಯಮಂತ್ರಿ ಬೂದಿ ಬಸಪ್ಪನವರಿಗೆ, ಅಲ್ಲ 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 ಅಲ್ಲ, ವಿಭೂತಿ ಬಸಪ್ಪನವರಿಗೆ ದೇವಾಗಲಿ. ಹೆಂಗೈತ ನನ್ನ ಸೀಟು? ಅರೆ ಇದೇನ್ರಿ ಇದು? ಮಾಮೂಲಾಗಿ ಮುಖ್ಯಮಂತ್ರಿಗಳು ಕೂತ್ಕೊಳ್ಳೋ ಸೀಟ್ ಬಿಟ್ಟು ಯಾವ್ದೋ ತರಕಲಾಂಟಿ ಸೀಟ್ ಮಾಡಿಸ್ಕೊಂಡು ಕೂತಿದ್ರಿ. ಏ ತೆಗಿ ತೆಗಿ ಆ ಸೀಟಿನ ಸವಾಸನೆ ಬೇಡ, ತೆಗಿರ. ಯಾಕ್ರಿ ಹೀಗಂತೀರ? ಏ ಅದು ಕಾಯಂ ಸೀಟ್ ಆಗಕ್ಕಿಲ್ಲ ಕಣದೆ. ಅದ್ರ ಮ್ಯಾಗ ಕುಂತವ್ರು ಮೂರು ಮುಕ್ಕಾಲ್ಗಳಿಗೆ ಯಾವನೋ ಸರಿಯಾಗಿ ಬಾಳ್ಲಿಲ್ಲ. ಅದು ಅಲ್ದೆ ನಾವೇನ್ ದೇಶಕ್ಕೆ ಜನಗಳಿಗೆ ಒಳ್ಳೇದ್ ಮಾಡ್ಬೇಕು ಅಂತ ಬಂದಿದೀವ? ನಮ್ಗೆ ಏನ್ ಬೇಕೋ ಅದನ್ನ ಮಾಡ್ಕೊಂಡು ಹೋಗ್ಬೇಕು ಅಂತ ಬಂದಿದೀವಿ ಅಲ್ವೇನಪ್ಪ? ಹಂಗಂದ್ಮೇಲೆ ನಮಗೆ ಬೇಕಾದನ್ನೇ ನಾವು ಆರಿಸ್ಕೋಬೇಕು. ಯಾರ್ಯಾರೋ ಕೂತಿದ್ರೆ ನಾವು ಕೂತ್ಕೋಬಾರ್ದಲ್ಲೇ, ಅವ್ರ ಕರ್ಮ ನಮ್ ಗಂಟ್ಕೊಂಡ್ಬಿಡುತ್ತೆ. ನೋಡಿ ಈಗ ಬಾಲಬ್ರೂಹಿ ಬಂಗ್ಲೆ ಐತಲ್ಲಪ್ಪ ಬೆಂಗಳೂರ್ನಾಗೆ, ಹೌದು ಅಲ್ಲಿ ಯಾರು ಉದ್ದಾರ ಆಗಿದಾರ? ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿ ಹೋದ್ರ 7 ತಿಂಗಳು ಟ್ಯಾಂಕ್ ಎತ್ಬಿಟ್ರು. ಅಂದ್ಮ್ಯಾಗೆ ಆ ಸೀಟ್ ಮ್ಯಾಗ ಕುಂತು ಅದಕ್ಕೆ ಯಾಕೆ ಕೆಟ್ಟ ಹೆಸರು ತರಬೇಕು? ಅದ್ ಸರಿ, ಸೀಟ್ ಮೇಲೇನೋ ಕೂತ್ರಿ, ಇನ್ ಮುಂದೆ ಮೊದಲು ಒಂದು 8-10 ಟೂರಿಂಗ್ ಟಾಕೀಸ್ ಖರೀದಿ ಮಾಡೋಣ ಅಂತ ಇದೀನಿ. ಏನದು ಬರೀ ಟೂರಿಂಗ್ ಟಾಕೀಸ್ ಖರೀದಿ ಮಾಡ್ತಿರೋದ್ ನೀವು? ಸಿಟಿ ಒಳಗೆ ತಗೋಬಾರ್ದು ಕಣ್ಣ ಟಾಕೀಸ್ ನ. ಯಾಕ್ರಿ? ಜನಗಳೇ ಬರಕಿಲ್ಲ ಕಣ್ಣ ಸಿನಿಮಾ ನೋಡಕ್ಕೆ. ಹೌದ? ರಿಲೀಸ್ ಪಿಕ್ಚರ್ ಇಂದೀಸ ಕ್ಯೂ ಇರಕಿಲ್ಲ ಕಣ್ಣ. ಥಿಯೇಟರ್ ಮುಂದೆ ಅರ್ಶಿನ್ ತೊಳೆ ಯಾಪಾರ್ದು ಅಂತವನಾರು ಜನ ನಿಂತಿರ್ತಾರೆ, ಥಿಯೇಟರ್ ಹತ್ರ ಜನ ನಿಂತಿರಕಿಲ್ಲ. ಬೇಡಪ್ಪ, ಅಷ್ಟೊಂದು 400,000 ರೂಪಾಯಿ ಕೊಟ್ಟು ಥಿಯೇಟರ್ ತಗೊಳ್ಳೋದು ಬೇಡ, ಜನ ಬರ್ದಂಗ ಆಗೋದು ಬೇಡ.
ಎಲ್ಲ ಮನೇಲೆ 10 ರೂಪಾಯಿ ಕೊಟ್ಟು ವಿಡಿಯೋ ನೋಡೋವಾಗ ಇಲ್ಯಾವನ್ನ ಬರ್ತಾನೆ ಕ್ಯಾಟ್ ಬೀಸಲ ನಿಂತ್ಕೊಳ್ಳಕ್ಕೆ. ಅದಕ್ಕೆ ಟೂರಿಂಗ್ ಟಾಕೀಸು, ಆಮೇಲೆ ಒಂದು 2-3 ದೊಡ್ಡ ಉಡುಪಿ ಹೋಟ್ಲು ಖರೀದಿ ಮಾಡೋಣ ಅಂತಿದ್ದೀನಿ. ಸರ್, ನಿಮ್ಮ ನೋಡೋದಕ್ಕೆ ಪೇಪರ್ನವ್ರು ಬಂದಾರ ಸರ್? ಅವ್ರು ಯಾಕೆ ಬಂದ್ರು? ಮೊನ್ನೆನೆ ಕೊಟ್ಟು ಕಳಿಸಿದ್ದಲ್ಲಪ್ಪ ಬಿಲ್ನ. ಅವ್ರಲ್ರಿ, ನಿಮ್ಮನ್ನ ಸಂದರ್ಶನ ಮಾಡೋಕೆ ಬಂದಿದ್ದಾರೆ ರಿಪೋರ್ಟರ್ಸು. ಸ್ವಲ್ಪ ಟಾಕೂಟಿಕಾಗಿರಿ. ಟಾಕೂಟಿಕಾಗಿರಿ ಅಂದ್ರೆ ಅದನ್ನ ತಗೊಂಡ್ಬಿಡ್ಲ ಈಗಲೇ? ಅದೀಗಲೇ ಅಲ್ಲ, ಅವ್ರು ಬಂದು ಹೋದ್ಮೇಲೆ. ಹಿಂಗ್ ಕೂತ್ಕೊಳ್ಳ? ಇದು ಮಠದಲ್ಲಿ ಊಟಕ್ಕೆ ಕೂತ್ಕೊಳ್ಳೋ ಸ್ಟೈಲು. ಸರಿಯಾಗಿ ಕೂತ್ಕೊಂಡ್ರಿ, ಕಳಿಸೋಗ್ಲ ಅವ್ರನ್ನ. ಎಷ್ಟು ಮಾತಾಡ್ತೀಯ? ನಮಸ್ಕಾರ ಸರ್. ಶರಣು ಬನ್ನಿ, ಲೇ ಬಿಕ್ರಾಶಿ. ಏನ್ರಿ? ನೀ ಸ್ವಲ್ಪ ಹೊರಗಡೆ ಇರಪ್ಪ, ನನ್ನ ಸಂದರ್ಶನ ಆದ್ಮೇಲೆ ಬರುವಂತೆ ಬೆಲ್ ಮಾಡ್ತೀನಿ. ಮಗನೇ, ಸೀಟಿನ ಮೇಲೆ ಕೂತ್ಮೇಲೆ ಈ ಬಣ್ಣಾನೇ ಬದಲಾಯಿಸ್ಬಿಟ್ನಲ್ಲ. ಎಲ್ಲಾ ವಿಧಾನಸೌಧ ಮೆಟ್ಲು ಪ್ರಭಾವ. ನಡೀಲಿ ನಡೀಲಿ. ಏನಾರ ತಗಂತೀರ? ಎಲೆಕ್ಷನ್ ಮಾಲು ಬಹಳ ಉಳಿದು ಬಿಟ್ಟೈತೆ. ಬೇಡ ಸರ್, ನಾವ್ ಅದನ್ನ ತಗೊಳಲ್ಲ. ಪರವಾಗಿಲ್ಲ, ಜೇಬಿಗೆ ಇಟ್ಕೊಂಡೋಗಿ ಸಂಜೆ ಮನೆಗೆ ತಗೊಂಡಿರಂತೆ. ಬೇಡ ಸರ್, ಅಲ್ಲೇ ಚೊಮ್ಮ ನೀರಿದೆಯಲ್ಲ, ಅದನ್ನೇ ಕೊಡಿ ಸಾಕು. ಅಯ್ಯೋ, ಅದು ನೀರಿನ ಚೊಂಬಲ್ಲ ಗುರುವಿ. ರಾಯಲ್ ಚಾಲೆಂಜ್ ಬಿಸ್ಕಿಗೆ ಎಳನೀರು ಮಿಕ್ಸಿಂಗ್ ಮಾಡಿಕೊಂಡ್ಬಿಟ್ಟಿದೀನಿ, ಅದನ್ನೇ ವಶಿ ಕೊಡಣ್ರೆ. ಹಾಗಿದ್ರೆ ಬೇಡ ಬಿಡಿ. ಬೇಗ ಬೇಗ ಪ್ರಶ್ನೆ ಕೇಳ್ರಪ್ಪ. ನಾನು ಇಸ್ತ್ರಿ ಸಮಾಜಕ್ಕೆ ಹೋಗ್ಬೇಕು, ಅಲ್ಲಿ ಎಣ್ಣೆ ಐಕ್ಳೆಲ್ಲ ಸೇರ್ಕೊಂಡು ನಮ್ಗೆ ಜರಿ ಪೇಟ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡವ್ರೆ. ಅಂತೂ ನೀವು ಮುಖ್ಯಮಂತ್ರಿಗಳಾದ್ಮೇಲೆ ನಿಮಗೂ ಸನ್ಮಾನಗಳು ಶುರು ಆಯ್ತು ಅನ್ನಿ. ಜನ ಪ್ರೀತಿಯಿಂದ ನಿಮಗೆ ಇಡ್ತೀವಿ ಅಂದ್ರೆ ನಾವು ಬೇಡ ಅನ್ನ ಕಾಯ್ತದ. ಇದುವರೆಗೂ ಯಾರು ಇಟ್ಟಿರ್ಲಿಲ್ಲ, ಈಗ ಬಹಳ ಜನ ಇಡ್ತೀವಿ ಅಂದಾಗ ಇಡಿಸ್ಗಳೋದು ನಮ್ ಧರ್ಮ, ಇಡೋದು ಅವ್ರ ಕರ್ಮ. ನೀವು ಇದೇ ಮೊದಲನೇ ಬಾರಿ ಎಲೆಕ್ಷನ್ ನಿಂತಿದ್ದು, ಮೊದಲನೇ ಬಾರಿ ಮುಖ್ಯಮಂತ್ರಿ ಆದ್ರಲ್ಲ. ಅದೇ ಅದೃಷ್ಟ ನೋಡಿ, ನನಗಿಂತ ಸೀನಿಯಾರಿಟಿ ಎಲ್ಲ ಜೂನಿಯಾರಿಟಿ ಆಗ್ಬಿಟ್ಟವ್ರೆ. ಅದು ಈ ನಮ್ ಡಬ್ದಾಗ ಬಿದ್ದಷ್ಟು ಓಟು ಬೇರೆಯವ್ರ ಡಬ್ದಾಗ ಬಿದ್ದಿರ್ಲಂತೆ. ಅದಕ್ಕೆ ಹೈಕಮಾಂಡ್ನವ್ರು ಹೇಳಿದ್ರು, ಬಸಪ್ಪ ನಿನ್ಗೆ ಏಕ್ಯತೆ ಇಲ್ಲದೆ ಇರ್ಬೋದು, ನಿನ್ಗೆ ಕೆಪಾಸಿಟಿ ಇಲ್ಲದೆ ಇರ್ಬೋದು, ಆದ್ರೆ ಓಟ್ ಬಹಳ ಬಿದ್ದಿರೋದ್ರಿಂದ ಈಗ ಹೊಸ ಕಾನೂನು ಮಾಡಿದೀವಿ. ಅದೇನಂದ್ರೆ ಯಾರು ಓಟ್ ಜಾಸ್ತಿ ಬಿಡುತ್ತೋ ಅವನ ಮಂತ್ರಿ, ಬಾ ಕೇರಳ ಕಾಂತ್ರಿ ಅಂತ. ಅದಕ್ಕೆ ನಾನು ಈ ಸಾರಿ ಚೀಫ್ ಮಿನಿಸ್ಟರ್ ಆಗಿದ್ದು. ನೀವು ಸೀಟಿಗೆ ಬರ್ತಿದ್ದಾಗೆ ಪ್ರತಿ ಶನಿವಾರ ನೀರ್ ಬಿಡೋದೇ ನಿಲ್ಸಿದಿರಲ್ಲ, ಯಾಕೆ? ಇದೇ ಸಿಗ್ತಾ ನಿಮ್ಗೆ ಮೊದಲು ಕೇಳಕ್ಕೆ? ಬ್ರಾಂದಿ ಬೀರು ಹೆಚ್ಚಿಗೆ ಮಾಡ್ಲಿಲ್ವಲ್ಲ, ಕಡಿಮೆ ಮಾಡಿದ್ರಲ್ಲ ಅಂತ ಕೇಳೋದು ಬಿಟ್ಟು ನಲ್ಲಿ ನೀರ್ ಕೇಳ್ತಿರಲ್ರಿ, ಏನ್ರಿ ಏನ್ರಿ ನಿಮ್ ಗ್ರೇಡು? ಸ್ವಾಮಿ, ನೀರೇ ಇಲ್ಲ, ಹೆಂಗ್ ಬಿಡ್ತೀರಾ? ನಮಗೂ ನೀರ್ ಬಿಡಬೇಕು ಅಂತ ಆಸೆ ಇದೆ. ಅದೇನಾಗ್ಬಿಟ್ಟೈತೆ, ನಮ್ ಪಕ್ಕದ ರಾಜ್ಯದ ಲಲಿತಮ್ಮನವರು ಕೇಸ್ ಬೇರೆ ಹಾಕ್ಬಿಟ್ಟವ್ರೆ ನಮ್ ಮೇಲೆ, 205 TMC ಕೊಡ್ಬೇಕು ಅಂತ. ಮೊನ್ನೆ ನಾ ತಿರುಪ್ತಿಗೆ ಹೋದಾಗ ನಮ್ ಹೈಕಮಾಂಡ್ ತಾತಪ್ಪನವ್ರು ಹೇಳಿದ್ರು, ಪಾಪ ಹೆಣ್ ಮಗು ಕಂಡ ಬಸಪ್ಪ, ಆಕೆ ಕಣ್ಣಲ್ಲಿ ನೀರು ಬರಸ್ಬೇಡ, ಆಕೆ ಕಣ್ಣಲ್ಲಿ ನೀರು ಬರೋದಕ್ ಮೊದ್ಲೆ ನೀ ನೀರು ಬಿಟ್ಟು ಬಿಡು, ಸಮಾಧಾನ ಆಯ್ತದೆ ಆ ಅಮ್ಮನಿಗೆ ಅಂತ. ನೀವು ಬರ್ತಿದ ಹಾಗೆ ಪವರ್ ಕಟ್ ಬೇರೆ ಮಾಡಿದಿರಲ್ಲ. ಈ ಸಣ್ಣ ಪುಟ್ಟ ಐಕ್ಳೆಲ್ಲ ಟಿವಿ ಮುಂದ್ ಕುಂತ್ಕೊಂಡು ಓದೋದು ಮರ್ತೋಗ್ಬಿಟ್ಟು ಫೇಲ್ ಆಗಿಬಿಡ್ತಾರೆ. ವಯಸ್ಸಿ ಬಂದು ಹೆಣ್ಮಕ್ಳು ದೀಪ ಹಾಕೊಂಡು ಓದಿ 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 ಕಣ್ಣಿ ಕನ್ನಡಕ ಹಾಕೊಳ್ಳೋ ಮಟ್ಟಕ್ಕೆ ಬಂದ್ಬಿಡ್ತಾರೆ. ಸಂದ ಹಾಕಿರೋ ಹೆಣ್ಮಕ್ಳು ಮದ್ವೆ ಮಾಡ್ಕೊಳ್ರಲ್ಲಿ ಅಂತಂದ್ರೆ 1,000 ರೂಪಾಯಿ ವರದಕ್ಷಿಣೆ ಕೇಳ್ತಾರೆ. ಇನ್ನು ಕನ್ನಡಕ ಹಾಕೊಂಡು ಹೆಣ್ಮಕ್ಳು ಸ್ಥಿತಿ ನೀವು ಯೋಚನೆ ಮಾಡ್ಕೊಳ್ಳಿ. ಕೂಲ್ಡಿ ಅಂತಾರೆ ಸ್ವಾಮಿ, ಕೂಲ್ಡಿ ಅಂತಾರೆ, ಅದಕ್ಕೆ ಪವರ್ ಕಟ್. ಆದ್ರೆ ನಿಮ್ಮ ಮನೆ ಹತ್ರ ಮಾತ್ರ ದಿನ ಇಡಿ ಪವರ್ ಇರುತ್ತೆ. ಶಿವ ಇರ್ಲೇಬೇಕಲ್ಲಪ್ಪ ಶಿವ. ಈ ದೇಶ ಸೇವೆ ಮಾಡಿ ಮಾಡಿ ಮೈ ಕೈಯೆಲ್ಲ ನೋವಾಗಿರುತ್ತೆ, ಅದಕ್ಕೆ ಯಾವಾಗ್ಲೂ ಬಿಸಿ ನೀರು ಇರ್ಬೇಕಲ್ಲ, ಅದಕ್ಕೋಸ್ಕರನೇ ಅಲ್ಲಿ ಕರೆಂಟ್ ಇರ್ತದೆ. ಸ್ನಾನಕ್ ನೀರು ಸ್ಟೌವ್ ನಲ್ಲಿ ಕಾಯಿಸ್ಕೋಬಹುದಲ್ಲ. ಏನ್ ಹೇಳ್ತಿದ್ಯಪ್ಪ ನೀನು? ಒಂದೆರಡು ಬಕೆಟ್ ಆದ್ರೆ ಸ್ಟೌವ್ ನ ಕಾಯಿಸ್ಬೋದು, ಇಡೀ ಸ್ವಿಮ್ಮಿಂಗ್ ಪೂಲ್ ನೀರ್ನೇ ಕಾಯಿಸ್ಬೇಕಾಯ್ತದಲ್ಲಪ್ಪ. ಅಂದ್ರೆ ನಿಮ್ಮನೇಲಿ ಸ್ವಿಮ್ಮಿಂಗ್ ಪೂಲ್ ಇದೆ? ಏರೋ ಡ್ರಮ್ ನಲ್ಲಿರೋ ಕಸ್ಟಮ್ಸ್ ಆಫೀಸರ್ ಮನೆಯಾಗೆ ಸ್ವಿಮ್ಮಿಂಗ್ ಪೂಲ್ ಇದೆ ಅಂತ ಯಾಕೆ ನನ್ನ ಮನೆಯಾಗಿರಲ್ವಾ? ನಮ್ಮ ಪ್ರಧಾನಿಗಳು ಮಂತ್ರಿಮಂಡಲ ಆದಷ್ಟು ಚಿಕ್ಕದ್ ಮಾಡ್ಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಅವರಂತೂ ಅದನ್ನ ಕಾರ್ಯರೂಪಕ್ಕೆ ತರ್ಲಿಲ್ಲ, ನೀವೇನ್ ಮಾಡ್ಬೇಕು ಅಂತ? ಅವ್ರು ಹೇಳಿದ ಮೇಲೆ ಅವ್ರ ಮಾತು ಮೀರಕಾಯ್ತದ ಶಿವ. ತಮಿಳ್ನಾಡಿನಾಗ ಮಂತ್ರಿಮಂಡಲ ಚಿಕ್ಕದಾಗಿಲ್ವಾ? ಅದಕ್ಕಿಂತಲೂ ಚಿಕ್ಕದ ಮಾಡ್ಬಿಡ್ತೀನಿ ನಾನು. ಅದು ಹೇಗೆ? ಎಲ್ಲಾ ಖಾತೆಗಳನ್ನ ನಾನೇ ಇಟ್ಕೊಂಡ್ಬಿಡ್ತೀನಿ. ಇದರಿಂದ ನಿಮ್ ಪಕ್ಷದಲ್ಲಿ ಒಡಕ್ ಬರೋದಿಲ್ವೇ? ಎಲ್ಲ ನಾನೇ ಇಟ್ಕೊಂಡ್ರೆ ಒಡಕ್ ಹೆಂಗ್ ಬರುತ್ತೆ? ಅವ್ರಿವ್ರಿಗೆ ಕೊಟ್ರು ತಾನೇ ಒಡಕ್ ಬರೋದು, ಅವನಿಗೆ ಕೊಟ್ಟೆ ನನ್ಗೆ ಯಾಕೆ ಕೊಡ್ಲಿಲ್ಲ ಅಂತ. ಎಲ್ರಿಗೂ ಹೇಳ್ಬಿಟ್ಟಿದೀನಿ, ಯಾರು ಎಷ್ಟು ಬೇಕಾದ್ರೂ ದುಡ್ಡು ಮಾಡ್ಕೊಳ್ಳಿ, ನಿಮ್ಮನ್ ಯಾರೋ ನಾವು ಕೇಳಲ್ಲ ಅಂತ. ಅಪ್ಪ ಅಂದ್ರೆ ನಿಮ್ಗೆ ಎಷ್ಟು ತಿಂದು ಬಿಟ್ಟಾರು ರೀ? ಉಪ್ಪಿಟ್ಟು ತಿನ್ಬಹುದು, ಇಡ್ಲಿ ತಿನ್ಬಹುದು, ದೋಸೆ ತಿನ್ಬಹುದು,
ದುಡ್ಡು ಯಾವನ್ನಾರು ತಿಂತಾನೇನ್ರಿ? ಸುಮ್ನೆ ಜನ ಅಂತಾರೆ ದುಡ್ಡು ತಿಂದ ದುಡ್ಡು ತಿಂದ ಅಂತ. ದುಡ್ಡು ಯಾರು ತಿನ್ನಲ್ರಿ, ಏನೋ ದುಡ್ಡನ್ನ ಇಟ್ಟಿರ್ತೀವಿ ಅಷ್ಟೇ. ನಗರ ಸಾರಿಗೆ ಖಾಸಗಿಯವ್ರಿಗೆ ಕೊಡ್ತೀರಂತಲ್ಲ, ನಿಜವೇ? ಅದು ಒಂದಷ್ಟು ಜನ ಕಲಾಶಿ ಪಾಳ್ಳಿದ ನಮ್ಮ ಹಳೆ ಸ್ನೇಹಿತರು ಬಂದು ಕೇಳ್ಕೊಂಡ್ರು. ಅವ್ರಿಗೆ ಹೇಳ್ದೆ ತಗೊಳ್ಳಿ ಅಂತ ಹೇಳಿದೀನಿ, ಇನ್ನು ವ್ಯಾಪಾರ ಕುದ್ರಿಲ್ಲ, ಅವರು ಮುಂದೆ ಬಂದಿಲ್ಲ, ಏನಾಯ್ತದ ಅಂತ. ಈಗ ಹೆಚ್ಚು ಕಡಿಮೆ ಅದು ನನ್ನ ಕಡೆಗೆ ಆಗಂಗಿದೆ. ಈಗ BTS ನ BBTS ಅಂತ ಮಾಡ್ಬಿಟ್ಟಿದ್ದೀನಿ. BBTS ಅಂದ್ರೆ ಬೂದಿ ಬಸಪ್ಪ ಟ್ರಾನ್ಸ್ಪೋರ್ಟ್ ಸರ್ವಿಸ್ ಅಂತ. ಹೆಂಗಿದೆ ಹೆಸರು? ಇದು ಆಪ್ ದಿ ರೆಕಾರ್ಡು, ಪೇಪರ್ಗೆ ಹಾಕ್ಬೇಡಿ, ದೋಸ್ತಿ ಹೇಳಿದ್ದೀನಿ. ಇನ್ನೊಂದು ವಿಷಯ, ನೀವು KEB, BTS, KSTTC ಹೀಗೆಲ್ಲಾ ಖಾಸಗೀಕರಣ ಮಾಡ್ತಾ ಹೋದ್ರೆ ಸರ್ಕಾರದ್ದು ಅಂತ ಏನ್ ಇಟ್ಕೋತೀರಿ? ಬಾರು, ವೈನ್ ಶಾಪು, ಸಾರಾಯಿ ಅಂಗಡಿ, ಲಾಟ್ರಿ ಟಿಕೆಟು, ಕುದುರೆ ಜೋಜು, ಜೊತೆಗೆ ಸೂಳುಗಾರಿಕೆ, ಇವುಗಳನ್ನೆಲ್ಲ ರಾಷ್ಟ್ರೀಕರಣ ಮಾಡ್ಬಿಟ್ರೆ ನಾಸು ಅನ್ನೋ ಮಾತೇ ಇಲ್ಲ. ಮುಟ್ಟಿದ್ದೆಲ್ಲ ಚಿನ್ನ ಅಲ್ಲವ್ರಿ. ದೇಶ ವೃತ್ತಿನ ರಾಷ್ಟ್ರೀಕರಣ ಮಾಡೋ ವಿಷಯ ಒಳ್ಳೇದೇ, ಆದ್ರೆ ಇದನ್ನ ಹೇಗ್ ಕಾರ್ಯರೂಪಕ್ಕೆ ತರ್ತೀರಾ? ಯಾವ್ಯಾವ ಊರ್ನಲ್ಲಿ ವೇಶ್ಯರ್ ಜಾಸ್ತಿ ಇದಾರೋ ಅಲ್ಲೆಲ್ಲ ಒಂದೊಂದು ಬಿಲ್ಡಿಂಗ್ ಕಟ್ಟಿಸ್ಬಿಡೋದು. ಈ ಹಾಸ್ಟೆಲ್ ತರ ಒಬ್ಬ ಆಫೀಸರು, ಒಬ್ಬ ಕಸ ಹೊಡೆಯೋರು, ಅವ್ರನ್ನ ಇಟ್ಬಿಡೋದು. ಅವ್ರಿಗೂ ಕೆಲಸ ಸಿಕ್ಕದಂಗಾಯ್ತು, ನಮಗೂ ಕಲೆಕ್ಷನ್ ಆದಂಗಾಯ್ತು. ಅವ್ರ ಆರೋಗ್ಯಕ್ಕೆಂತ ಒಬ್ಬ ಡಾಕ್ಟರ್ನ ದಿನ ಬಂದು ಹೋಗಿ ಅಂತ ಹೇಳ್ಬಿಡೋದು. ಇಷ್ಟಾದ್ಮೇಲೆ ದೇಶ ಸಮಸ್ಯೆನೂ ಬಗೆಹರಿದಂಗಾಯ್ತು, ನಿರುದ್ಯೋಗ ಸಮಸ್ಯೆನೂ ಬಗೆಹರಿದಂಗಾಯ್ತು, ಸರ್ಕಾರಕ್ಕೋಸಿ ದುಡ್ಡು ಸಿಕ್ಕದಂಗಾಯ್ತು. ಇದ್ರ ಬಗ್ಗೆ ಎಲ್ಲಾ ರಾಜ್ಯದ ಮುಖ್ಯಮಂತ್ರಿಗಳು ಕಾಗದ ಬರೆದಿದ್ದೀನಿ. ನಿಮ್ಮಲ್ಲಿರೋ ದಾರಿ ಬಿಟ್ಟು ಹೆಣ್ಣು ಮಕ್ಕಳನ್ನ ನಮ್ಮಲ್ಲಿ ಕಳಿಸ್ಕೊಡಿ, ನಾವು ದಾರಿ ತೋರಿಸ್ತೀವಿ ಅನ್ನೋದು. ರಿಟೈರ್ ಆದವರನ್ನೆಲ್ಲ ಅಲ್ಲಿ ಕಳಿಸೋದು, ಹೊಸಬ್ರನ್ನೆಲ್ಲ ಇಲ್ಲಿ ಕರೆಸ್ಕೊಳ್ಳೋದು. ಇದ್ರಲ್ಲೂ ಅವ್ಯವಹಾರ ನಡೆದ್ರೆ ಅದ್ ಹೆಂಗ್ ನಡೀತದೆ? ಅದಕ್ಕೂ ಒಂದು ಐಡಿಯಾ ಮಾಡಿದೀನಿ. ಏನು ಅಂತ ತಿಳ್ಕೊಬಹುದು? ಅದೇ ರೀ, ನಮ್ ನಾಗರ ಒಳ್ಳೆ ಬೆಂಕಿ ಬಿದ್ದು ಇದೊಂದ ನಾಲ್ಕು ಹುಲ್ಲಿ ಚಿರತೆನ ನೆಗದು ಬಿದ್ದ್ಬಿಟ್ಟವಲ್ಲಪ್ಪ, ಅಲ್ಲಿ ನಮ್ಮ ಕಾರಂತರ ಕೋಟಿನ ಕಾಲರ್ಗಳು ಕೆಲಸ ಇಲ್ಲದೆ ಬಿದ್ದವೆ. ಅದನ್ನೆಲ್ಲ ತರಿಸಿ ನಮ್ಮ ಹತ್ರ ಮಾಲ್ಗಳು ಸೊಂಟಕ್ಕೆ ಕಟ್ಬಿಡೋದು, ನಮ್ಮ ಕಾರ ಅಂತರನ ಲೆಕ್ಕಕ್ಕೆ ಬರ್ಕಳಿ ಅಂತ ಹೇಳ್ಬಿಡೋದು, TV ಮುಂದೆ ತೂರಿಸ್ಬಿಡೋದು. ಆಗ ಯಾವ ಸಂದಿಲಿ ಏನೇ ಮಾಡಿದ್ರು ನಮಗೆ ಲೆಕ್ಕ ಸಿಕ್ಬಿಡ್ತದೆ. ಸರ್ಕಾರ ಕಾಲರ್ಗೆ ಖರ್ಚು ಮಾಡಿರೋ ದುಡ್ಡಿಗೂ ಒಂದು ಬೆಲೆ ಇರ್ತದೆ. DC ಆಫ್ ದಿ ರೆಕಾರ್ಡ್ ಪ್ಲೀಸ್. ಒಳ್ಳೆ ಮಾಸ್ಟರ್ ಪ್ಲಾನ್ ನಿಮ್ದು. ಈ ವೀರಪ್ಪನ ಹಿಡಿಯೋದ್ರ ಬಗ್ಗೆ ನೀವೇನ್ ಕ್ರಮ ತಗೊಳ್ತೀರಿ? ಯಾಕ್ರಿ ಹಿಡಿಬೇಕು? ಅವನೇನ್ ನಮಗೆ ತೊಂದರೆ ಕೊಟ್ಟನೇನ್ರಿ? ಕೊಟ್ಟಿರೋದು ಆನೆಗಳಿಗೆ ತಾನೆ, ಕಾಡಿಗೆ ತಾನೆ. ನಮ್ಗೇನ್ ಮಾಡಿದಾನ್ರಿ ಪಾಪ ಅವನು? ಏನೋ ನಾಲ್ಕು ಜನ ಪೊಲೀಸರು ಹೊಡೆದಂತೆ. ಇವ್ರು ಯಾಕೆ ಅವ್ನ ಹಿಡ್ಕೊಳಕ್ ಹೋಗ್ಬೇಕಾಗಿತ್ತು? ಅವ್ನ ಹಿಡ್ಕೊಳಕ್ ಹೋದ್ರು ಹೊಡೆದಾ ತಿನ್ ಸತ್ರು. ಸುಮ್ನೆ ಮನೇಲಿದ್ದೀರಿ, ಅವ್ನು ಹೊಡಿತಿದ್ದ. ಅವ್ನ ಹೆಂಗೋ ತಮ್ಮ ಹೊಟ್ಟೆ ಪಾಡ್ತ ಅವ್ನು ಮಾಡ್ಕೊಂಡು ಹೋಯ್ತಾ ಇದ್ದಾನೆ. ನಮ್ ಕೈಲಿ ಹಿಡಿಯಕ್ಕಾಗಿಲ್ಲ, ಅವ್ನ ಅಲ್ಲೇ ಇದ್ದಾನೆ. ಅವನಾಗೆ ಬಂದ್ಬಿಡ್ತಾನ ನಮ್ಮನ್ನ ಹಿಡ್ಕೊಳ್ಳಿ, ನಮ್ಮನ್ನ ಹಿಡ್ಕೊಳ್ಳಿ ಅಂತ? ಅದು ಅಲ್ದೇನೆ ಪಾಪ ಅವ್ನು ಹಿಡ್ತಿ ತುಂಬಿದ ಬಸ್ರಿ ಅಂತೆ. ಇಂಥ ಟೈಮ್ನಾಗ ಯಾಕೆ ಹಿಡಿತೀರಪ್ಪ, ಬಿಟ್ಬಿಡಿ ಪಾಪ ಅಂತ ನಾನೇ ಹೇಳಿದೆ. ಅವನ ಹೆಂಡತಿ ಹೆಚ್ಚು ಕಡಿಮೆ ನನ್ನ ತಂಗಿ. ಸರ್, ಒಂದು ವಿಷಯ, ಕರ್ನಾಟಕದ ತುಂಬಾ ಸುದ್ದಿ ಹಬ್ಬಿದೆ, ನೀವು ಸಿನಿಮಾ ತೆಗಿತೀರಂತೆ, ಪಾರ್ಟ್ 2 ಮಾಡ್ತೀರಂತೆ, ಹೌದೇ? ಇದೊಂದು ದೊಡ್ಡ ಸುದ್ದಿ ಏನು ಪಿಕ್ಚರ್ ತೆಗಿಯೋದು? ಬೊಂಬಾಯಿನಲ್ಲಿ ಬೀಡ ಮಾರ್ತಿದ್ದವರು ಫುಟ್ಪಾತ್ ನಲ್ಲಿ ಒಡೆ ಮಾರೋರೆಲ್ಲ ಸಿನಿಮಾ ತೆಗಿತಾವ್ರೆ. ರಾಜ್ಯದ ಮುಖ್ಯಮಂತ್ರಿಯಾಗಿ ನಾನ್ ಯಾಕೆ ಅವ್ನ ಸಿನಿಮಾ ತೆಗಿಬಾರ್ದು? ಚೀಪ್ ಅಂಡ್ ಬೆಸ್ಟ್ ಅಲ್ಲಿ ತೆಗೆದು ಬಿಡ್ತೀನಿ. ನಟ ನಟಿಯರೇ ಇಲ್ಲ ನಮ್ಮಲ್ಲಿ, ಏನಿಲ್ಲ. ಫೈಟಿಂಗ್ ಸೀನ್ ತೆಗಿಬೇಕಾ? ಬಸ್ ಪ್ರಯಾಣದ ದರ ಏರಿಸಿದೀವಿ ಅನ್ನೋದು, BDA ಸೈಡ್ ಕೊಡೋದಿಲ್ಲ ಅಂತ ಹೇಳ್ಬಿಡೋದು. ಆವತ್ತು ನೋಡಪ್ಪ, ಇರೋದು ಪಾಲ್ಟಿಯವ್ರಿಗೂ ನಮಗೂ ಶುರುವಾಗ್ತದೆ ಜಗಳ. ಆಗ ವಾಟಾಳ್ ನಾಗರಾಜ್ ಹೇಳ್ಬಿಟ್ಟು ಕ್ಯಾಮ್ರಾ ಆನ್ ಮಾಡಿಸಿಬಿಟ್ರೆ ಆಗೋಯ್ತು, ಅಲ್ಲಿ ಒಂದು ಸೀನ್ ತೆಗ್ದಂಗಾಯ್ತಾ. ಇನ್ನು ಲವ್ ಸೀನ್ ಬೇಕಂದ್ರೆ ಕಬ್ಬನ್ ಪಾರ್ಕು ಇಲ್ಲ ಬನ್ನೇರ್ ಘಟ್ಟದ ಹತ್ರ ಹೋಗ್ಬಿಟ್ಟು ಅಲ್ಲಿ ಯಾರಿಗೂ ಕಾಣದಂಗೆ ಎಲ್ಲ ಟೆಂಟ್ನಲ್ಲಿ ಕ್ಯಾಮ್ರಾ ಇಟ್ಕೊಂಡು ಕೂತ್ಕೊಂಡ್ರೆ ಸಾಯಂಕಾಲದೊಳಗೆ ಒಂದು 2 ರೀಲ್ಸ್ ಹೊತ್ಬಹುದು. ಇಷ್ಟು ಮಾಡಿ ರಿಲೀಸ್ ಮಾಡಿಬಿಡ್ತೀನಪ್ಪ, ಗಂಟೆನೇ ಇಲ್ಲ ನಮಗೆ. ಕ್ಷಮಿಸಿ, ನಿಮ್ ಟೈಮ್ನ ತುಂಬಾ ತೆಗೆದುಕೊಂಡೆ. ನೀವು ಇದುವರೆಗೂ ಉತ್ತರ ಕೊಟ್ಟಿರೋ ರೀತಿ ನೋಡಿದ್ರೆ ಕೇವಲ ಹಣ ಮಾಡೋ ಉದ್ದೇಶ ಇಟ್ಕೊಂಡೆ ಈ ಸೀಟ್ಗೆ ಬಂದಾಗ ಕಾಣುತ್ತೆ. ಇಷ್ಟೆಲ್ಲಾ ದುಡ್ಡು ಮಾಡ್ತಿರಲ್ಲ, ನಿಮ್ಮ ಮನೆ ಮೇಲೆ ಇನ್ಕಮ್ ಟ್ಯಾಕ್ಸ್ನವರು ರೈಡ್ ಮಾಡೋದಿಲ್ವೇ? ಹಾ, ಈ ಪ್ರಶ್ನೆ ಪೇಪರ್ಗಾಗಿ ಅಲ್ಲ, ನನ್ನ ವೈಯಕ್ತಿಕ ಸಮಾಧಾನಕ್ಕಷ್ಟೇ. ನೀವು ಪೇಪರ್ನಾಗ ಹಾಕಿದ್ರು ನನಗೇನು ತೊಂದರೆ ಆಗಲ್ಲ, ಅದರ ಪರಿಣಾಮ ನೀನೇ ಅನುಭವಿಸ್ತೀಯಾ. ನಿನ್ನ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ಕೇಳು. ಈ ಇನ್ಕಮ್ ಟ್ಯಾಕ್ಸ್ನವ್ರು ಯಾರಪ್ಪ? ನಮ್ಮಂಥ ರಾಜಕಾರಣಿಗಳ ಕೈ ಕೆಳಗೆ ದುಡಿಯೋರು ತಾನೆ? ನಮ್ಗೆ ಗೊತ್ತಿಲ್ಲದೆ ಯಾವನು ನಮ್ಮ ಮನೆಗೆ ಬರ್ತಾನೆ ಹೇಳಪ್ಪ, ಹಂಗೂ ಅವನು ಯಾವನಾರ ತಲೆ ಕೆಟ್ಟವನು ನಮ್ಮ ಮನೆಗೆ ನುಗ್ಗಿದ ಅಂತ ಇಟ್ಕೋ. ನಾನೇನು ಅರಬೇರಿಕೆ ನನ್ನ ಮಗನ ಸಿಗಾಕೊಳ್ಳಕ್ಕೆ? ನನ್ನ ಆಸ್ತಿ ಎಲ್ಲ ನನ್ನ ಮನೆ ಕೆಲಸದವಳು ಹೆಸರಿಗೆ ಮಾಡಿ ಅವಳು ಅದನ್ನ ಪುನಃ ನನ್ನ ಹೆಸರಿಗೆ ಬರೆದು ಕೊಟ್ಟಂಗೆ ಮಾಡ್ಕೊಂಡ್ಬಿಡ್ತೀನಿ. ಅವಳು ಇನ್ನೆರಡು ಮೂರು ದಿನದಾಗೆ ಶಿವ ಅಂತಾಳೆ. ಶಿವ ಅಂದಿದ್ರು ಶಿವ ಮಾಡಿಸ್ತೀವಿ, ಯಾಕೆಂದ್ರೆ ನಮ್ಮ ಮನೆ ದೇವರು ಮಸಾಣ ರುದ್ರೇಶ್ವರ. ನಾವು ಶಿವ ಶಿವ ಅಂತ ಕೃಷ್ಣನ ಲೆಕ್ಕ ಮುಚ್ಚಿಟ್ಟು ರಾಮನ ಲೆಕ್ಕ ತೆಗೆದಿಟ್ರಾಯ್ತು. ಇದೇ ರಾಜಕೀಯ, ನೀವಿನ್ ಹೋಗ್ಬೋದು. ನಮಸ್ಕಾರ, ಮುಂದಿನ ತಿಂಗಳು ಬನ್ನಿ. ಏನಯ್ಯ ಭರತ್, ಇಲ್ಲಿ ನಿಂತಿದೀಯ? CM ಸಾಹೇಬ್ರು ಯಾರನ್ನೋ ನೋಡಕ್ ಬಂದಿದ್ದಾರೆ.
ಅದಕ್ಕೆ ನಿಂತಿದ್ದೀನಿ. ಓಹೋ, ಪ್ರತಿದಿನ ಬೆಳಿಗ್ಗೆ 5:30 ಇದೇ ಜಾಗಕ್ಕೆ ಯಾರನ್ನೋ ನೋಡಕ್ ಬರ್ತಾರ? ಇನ್ನೇನು ಬೇರೆ ವಿಷಯ ಇಲ್ವಾ? ಇಲ್ಲ ಸರ್, ನನಗೇನು ಗೊತ್ತಿಲ್ಲ. ಹಾಗೊಂದು ವೇಳೆ ನನಗೆ ಗೊತ್ತಿದ್ರು ಆ ಸೀಕ್ರೆಟ್ ಮೇಂಟೈನ್ ಮಾಡೋದು ನನ್ನ ಡ್ಯೂಟಿ. ಹಾಗಲ್ಲ, ಅವರು ಹೋಗ್ತಾ ಇರೋ ಮನೆ ಹೆಂಗಸಿನ ಚಾರಿತ್ರ್ಯ ಅಷ್ಟೊಂದು ಚೆನ್ನಾಗಿಲ್ಲ ಅಂತ ನನಗೆ ತಿಳಿದಿದೆ. ಹೋಗ್ಲಿ ಬಿಡು, ನಾನು ಬಂದಿತ್ತು ನಿನ್ನ ಹತ್ರ ಮಾತಾಡಿತ್ತು. ನಿಮ್ಮ CM ಸಾಹೇಬ್ರ ಹತ್ರ ಹೇಳ್ಬೇಡ, ನಾನು ಬಂದಿತ್ತು ನಾಳೆ ನಮ್ಮ ಪಕ್ಷದ ಮೀಟಿಂಗ್ ಇದೆ. ಈಗಲಾದ್ರೂ ನಿನ್ನ ಮನಸ್ಸು ಬದಲಾಯಿಸಿ CM ಬಗ್ಗೆ ನಿನಗೆ ಗೊತ್ತಿರೋ ವಿಷಯ ಹೇಳ್ತೀಯೇನೋ ಅಂತ ಆಸೆಯಿಂದ ಬಂದಿದ್ದೀನಿ. ನೋಡು, ಈಗಲೂ ಕಾಲ ಮಿಂಚಿಲ್ಲ, ನಮ್ ಕೈ ಜೊತೆ ನಿನ್ ಕೈ ಸೇರಿಸು. ನನಗೇನು ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ. ನಾನಿವತ್ ನಿಮ್ ಹತ್ರ ಏನಾದ್ರೂ ಹೇಳಿದ್ರು ಅವ್ರ ದೌರ್ಬಲ್ಯಗಳನ್ನು ತಿಳ್ಕೊಂಡು ನೀವು ಮಾಡುದಾದ್ರೂ ಏನು? ನೀವು ಗದ್ದುಗೆ ಹಿಡಿದು ಈ ರಾಜ್ಯನ ರಾಮರಾಜ್ಯ ಮಾಡ್ತೀರಾ? ಗಗನಕ್ಕೇರಿರೋ ಬೆಲೆಗಳನ್ನ ಸಾಮಾನ್ಯನ ಕೈ ಎಟ್ಟುವ ಹಾಗೆ ಮಾಡ್ತೀರಾ? ಈ ದೇಶದ ದರಿದ್ರನ ತೊಲಗಿಸ್ತೀರಾ? ಇಲ್ಲ, ಇದುವರೆಗೂ ನೀವು ಅಧಿಕಾರದಲ್ಲಿದ್ದು ಲೂಟಿ ಮಾಡಿದ ಸಂಪತ್ತನ್ನ ಚಿಂದಿ ಬಟ್ಟೆಗೂ ಗತಿ ಇಲ್ಲದೆ ರೋಗ ರುಜಿನಗಳಿಂದ ನರಳ್ತಾ ಇರೋ ವಿದ್ಯೆಯ ಸೋಂಕು ಹತ್ತಿಸಿಕೊಳ್ಳಲಾಗದೆ ದಡ್ಡರಾಗಿ ಕಳ್ಳರಾಗಿ ಡಕಾಯಿತರಾಗಿ ದೇಶ ದರಿದ್ರದ ಹೆಮ್ಮರ ಆಗೋದಕ್ಕೆ ತಯಾರಾಗ್ತಿದಾರಲ್ಲ, ಆ ಮಕ್ಕಳನ್ನ ಉದ್ಧಾರ ಮಾಡೋಕೆ ಉಪಯೋಗ ಮಾಡ್ತೀರಾ? ಏನ್ ಮಾಡ್ತೀರಾ ನೀವು ಸಿಟಿಗೆ ಬಂದು? ನಾಳೆ ಈಗಿರೋವನನ್ನ ಇಳಿಸ್ತೀರಾ, ಒಬ್ಬ ಕಳ್ಳನ್ ತೆಗೆದು ಮತ್ತೊಬ್ಬ ದರೋಡೆಕೋರನ್ನ ಆ ಜಾಗದಲ್ಲಿ ಕೂರಿಸ್ತೀರ. ಕಳ್ಳರು ಸೇರಿ ದೇಶಾನೆ ಹರಿದು ಹಂಚ್ಕೋತೀರ. ಎಲೆಕ್ಷನ್ ಅನ್ನು ಪೆಡಂಬೂತಾನ ಮತ್ತೆ ಮತ್ತೆ ಜನಗಳ ತಲೆ ಮೇಲೆ ಹೇರಿ ಜನಗಳನ್ನ ನಿರ್ಜೀವ ಶವಗಳನ್ನಾಗಿ ಮಾಡ್ತೀರ. ನೊಂದು ಬೆಂದು ಕೃಷರಾಗಿ ಮಡಿದವರ ಗೋರಿಗಳ ಮೇಲೆ ಹೆಣ್ಣು ಹೆಂಡರ ದಾಸರಾಗಿ ಭೋಗ ಜೀವನ ನಡೆಸ್ತೀರ. ಈ ದೇಶಾನ ನೀವು ರಾಜಕಾರಣಿಗಳ ಕೇರಂ ಬೋರ್ಡ್ ಮಾಡಿಕೊಂಡು ಅದರಲ್ಲಿ ಪ್ರಜೆಗಳು ಅನ್ನೋ ಕಾಯಿನನ್ನ ಸ್ವಾರ್ಥ ಅನ್ನೋ ಸ್ಟ್ರೈಕರ್ ನಿಂದ ಹೊಡೆದು ಹೊಡೆದು ಮತ್ತೆಂದು ಏಳದ ಹಾಗೆ ಕೋಚ್ ಅನ್ನೋ ಪಾತಾಳಕ್ಕಂತಿದೆ. ನೀವು ಎಷ್ಟೇ ಹುಷಾರಾಗಿ ಆಟ ಆಡ್ತಾ ಇರೋದು, ಆದ್ರೆ ಇಂದಲ್ಲ ನಾಳೆ ನಿಮ್ಮ ಸ್ವಾರ್ಥ ಅನ್ನೋ ಸ್ಟ್ರೈಕರ್ ಕೂಡ ಕೋಚ್ ಅನ್ನೋ ಪಾತಾಳಕ್ಕೆ ಬಿದ್ದೇ ಬೀಳುತ್ತೆ. ಎವ್ರಿಥಿಂಗ್ ಹ್ಯಾಸ್ ಎ ಲಿಮಿಟ್. ನಮಗ್ ಬೇಕಾದ ವಿಷಯ ಹ್ಯಾಕ್ ಕಲೆಕ್ಟ್ ಮಾಡ್ಕೋಬೇಕು ಅಂತ ನಮಗ್ ಗೊತ್ತು, ಬರ್ತೀನಿ. ಡ್ಯಾಮ್ ಇಟ್ ಪೊಲಿಟಿಕ್ಸ್ ಅಂಡ್ ಡರ್ಟಿ ಪೊಲಿಟಿಷಿಯನ್ಸ್. ಸ್ವಾರ್ಥ, ಎಲ್ಲ ಸ್ವಾರ್ಥ. ನೀನ್ ನೋಡ್ಬೇಕು ಅನ್ನಿಸ್ತು, ರಜಾ ಹಾಕಿ ರೆಕ್ಕೆ ಕಟ್ಕೊಂಡು ಹಾರಿ ಬಂದೆ. ನಿಮ್ಮಪ್ಪ ಅಂದ್ರೆ ನಮ್ ಮಾಮ ಆಗೋರ್ ಮನೇಲಿಲ್ವಾ? ಇದ್ದೇ ಇದೆಯಲ್ಲ, 3-10 ರಾಜಕೀಯ ರಾಜಕೀಯ ಅಂತ ಮನೇಲಿರೋ ಮಕ್ಕಳ ನೆನಪಿಲ್ದೆ ಅಲಿಯೋದು. ಅಂತೂ ನಿಮ್ಮ ತಂದೆ ವಿರೋಧ ಪಕ್ಷದವ್ರ ಜೊತೆ ಸೇರ್ಕೊಂಡು ಸಾಕಷ್ಟು ಕಾರ್ಬಾರ್ ನಡೆಸ್ತಿದ್ದಾರೆ ಅಂತ ಅನ್ಸುತ್ತೆ. ಹಾ, ಮೊನ್ನೆ ಇಲ್ಲಿ ಯಾರ ಹತ್ರನು ನಿಮ್ ಬಗ್ಗೆನೇ ಹೇಳ್ತಾ ಇದ್ರು, ಏನೋ ನನ್ನ ಮಗಳ ಗಂಡ ಆಗೋ ಹುಡುಗ ಅಂತ ನಮ್ಮ ಕಡೆಯವ್ರನ್ನ ಅವನ ಹತ್ರ ಕಳಿಸಿ CM ಸೀಕ್ರೆಟ್ ನ ತಿಳ್ಕೊಂಡ್ ಬನ್ನಿ ಅಂತ ಕಳ್ಸಿದ್ರೆ ದೊಡ್ಡದಾಗಿ ಹರಿಶ್ಚಂದ್ರನ ವಂಶಕ್ಕೆ ಹುಟ್ಟದ ಒಂಥರ ಮುಖದ ಮೇಲೆ ಹೊಡೆದಾಗೆ ಹೇಳಿ ಕಳಿಸಿದಾನೆ ಅಂತ. ಒಟ್ನಲ್ಲಿ ಈ ದಿನ ರಜೆ ಹಾಕಿ ಒಳ್ಳೆ ಕೆಲಸ ಮಾಡಿದ್ರು. ಯಾಕೆ? ಇವತ್ತು ಮುಖ್ಯಮಂತ್ರಿಗಳನ್ನ ಮುಗಿಸ್ಬೇಕು ಅಂತ ಮಾತಾಡ್ಕೋತಾ ಇದ್ದೀಯ. ನಾನ್ ಕಿವಿಯಾರ ಕೇಳಿದ ವಿಷಯ, ಕಾಫಿ ಕೊಡೋಣ ಅಂತ ರೂಮ್ಗೆ ಹೋದೆ. ರೂಮ್ ನಲ್ಲಿ ನಮ್ ತಂದೆ ಹತ್ರ ಮಾತಾಡ್ತಿದ್ದವ್ರು ಇದ್ದಕ್ಕಿದ್ದ ಹಾಗೆ ಮಾತ್ ನಿಲ್ಲಿಸ್ಬಿಟ್ರು. ನನ್ ಯಾಕೋ ಅನ್ಮನ ಬಂತು, ಹಾಳಾದ ಕುತೂಹಲ ನೋಡಿ ಮರೆ ನಿಂತು ಕದ್ದು ಕೇಳಿಸ್ಕೊಂಡೆ. ಥ್ಯಾಂಕ್ಸ್, ಥ್ಯಾಂಕ್ಸ್ ಶೀಲಾ. ಇವತ್ ನೀನೊಂದ್ ಜೀವ ಉಳಿಸಿ ಪುಣ್ಯ ಕಟ್ಕೊಂಡೆ. ಬರ್ತೀನಿ ಬರ್ತೀನಿ. ಭರತ್, ನನ್ ಮಾತ್ ಕೇಳಿಲಿ. ಲೇ, ಹುಷಾರ ಕೆಲಸ ಮಾಡ್ಬೇಕು, ಅಚಾತುರ್ಯ ಆದ್ರೆ ಎಲ್ಲರ ತಲೆಗೂ ಬರುತ್ತೆ. ತಗೋ, ಅವನ್ ಮನೆಯಿಂದ ಹೊರಗ್ ಬರ್ತಾ ಇದ್ದಂಗೆ ಕಾಣ್ತಾ ಐತೆ, ಗುಂಡ್ ಹಾರಿಸು. ಆ ಗಿಡದ ಮರ ನಿಂತ್ಕೋ. ಅದೋ ಅದೋ ಬರ್ತಾ ಇದ್ದಾನೆ. ಅದ್ ಯಾವ್ದೋ ನೆರಳು ಬೇರೆ ಅಡ್ಡ ಬರ್ತಾ ಐತೆ, ನೋಡು ಸರಿಯಾಗಿ ನೋಡು. ಅದು ತೆಗಿತು, ಗುಂಡ್ ಹಾರಿಸು. ಯಾರು ಯಾರು ಯಾರಲ್ಲಿ ಹಿಡಿರಿ ಹಿಡಿರಿ ಅವ್ರನ್ನ. ಭರತ್, ಯಾರು ಮೊದಲಿ ಮುಂದೆ ಆಸ್ಪತ್ರೆ ಸಾಗಿಸಿ, ಬೇಗ ಜೀವ ಉಳಿಸಪ್ಪ. ಅಂತೂ ಆ ಭರತಪ್ಪನಿಂದ ನಿಮ್ಮ ಜೀವ ಉಳ್ಕೊಂತು. ಈ ವಿರೋಧ ಪಕ್ಷದವರು ನಮ್ಮ ನವರಂಗಿ ಆಟ ನಮ್ಮ ಹತ್ತನೇ ತೋರಿಸ್ತಾರಲ್ಲ, ಪಾಪ ಆ ಭರತಪ್ಪ ನಿಮ್ಮ ಪ್ರಾಣ ಉಳಿಸಕ್ ಹೋಗಿ ಗುಂಡೆ ಇಟ್ಕಿಂದು ಆಸ್ಪತ್ರೆಯಲ್ಲಿ ಮಲಗೋ ಹಂಗಾಯ್ತು. ಅಲ್ಲಲೇ ಬಿಗ್ಲಾಸಿ, ನಮಗ್ ಗೊತ್ತಿಲ್ದಿರೋ ನಮ್ಮ ಪ್ರಾಣ ತೆಗಿಯೋ ವಿಷಯ ಈ ಬಾಡಿಗಾರರಿಗೆ ಹ್ಯಾ ಗೊತ್ತಾಯ್ತು? ಅವನ ಆಸ್ಪತ್ರೆಯಿಂದ ಬಂದ ಮೇಲೆ ಎಲ್ಲ ಗೊತ್ತಾಗ್ತದೆ ಅಲ್ವಾ? ಅಲ್ಲಿ ಗಂಟ ಅವನ ಪ್ರಾಣಕ್ಕೇನು ಅಪಾಯ ಆಗದಂಗೆ ಫೈಲ್ ಟೈಟ್ ಬಂದಾಬಸ್ತ್ ಮಾಡು. ನಾಳೆ ವಿರೋಧ ಪಕ್ಷದವರು ಮೀಟಿಂಗ್ ಇಟ್ಟಿದಾರಂತೆ, ನೀವೊಬ್ಬ ಹೆಣ್ಮಗಳ ಮನೆಗೆ ಹೋಗ್ತಿರಲ್ಲ, ಆ ವಿಷಯ ಎಲ್ಲ ಬಟ್ಟಾ ಬಯಲು ಮಾಡಿ ಪೇಪರ್ನವರ ಎದುರಿಗೆ ನಿಮ್ಮ ಮಾನ ಮರ್ಯಾದೆ ಎಲ್ಲ 3 ಕಾಸಿಗೆ ಹರಾಜ್ ಹಾಕ್ಬೇಕು ಅಂತಿದ್ದಾರೆ. ನನ್ನ ಕರೆದವರ ಕಣ್ಣ, ಅವ್ರು ಕೇಳೋ ಪ್ರಶ್ನೆಗಳಿಗೆ ನಾನು ಪೇಪರ್ನವ್ರ ಮುಂದೆ ಉತ್ತರ ಕೊಡ್ಬೇಕಂತೆ. ಪಾಪ, ಅವ್ರು ಏನದ ಪೇಟಿಗೆಗೆ ಅವರೇ ಮಳೆ ಹೊಡೆದು ರೆಡಿ ಮಾಡ್ಕಂತ. ಅವ್ರೆ, ನಾನು ನಾಳೆ ಹಳ್ಳ ತೋಡಿ ಬಂದ್ರೆ ಸಾಕು, ಒಳಿಯಾಗಿಟ್ಟು ಮಣ್ಣು ಮುಚ್ಚಿ ಬಿಡಬಹುದು. ಅಂತೂ ನಾಟಕದ ಕೊನೆ ದೃಶ್ಯಕ್ಕೆ ಬಂದವ್ರೆ ಅವರು. ಅವರು ಪರದ ಎತ್ತಕ್ ಮೊದಲೇ ನಾವೇ ಜನಗಣ ಮನ ಆಡ್ಬಿಟ್ರಾಯ್ತು. ಏನಂತೀಯಾ? ಅಂದ್ರೆ ನೀವು ನಾಳೆ ಮೀಟಿಂಗ್ಗೆ ಹೋಗ್ಲೇಬೇಕು ಅಂತ ತೀರ್ಮಾನ ಮಾಡಿದಿರೇನು? ಅಯ್ಯೋ ಬೇಕ್ನಾಸಿ, ನನ್ನ ಮಗನೇ, ನಾಳೆ ಉತ್ಸವ ಮೂರ್ತಿನೇ ನಾನಲ್ವೆಂದ.
ನಾಳೆ ಅವ್ರು ಕೇಳೋ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡ್ತೀನಿ, ಧೈರ್ಯವಾಗಿ ಉತ್ತರ ಕೊಡ್ತೀನಿ. ನಿಜವಾದ ರಾಜಕೀಯ ಏನು ಅಂತ ಬಡ್ಡಿ ಮಕ್ಕಳಿಗೆ ತೋರಿಸ್ಕೊಡ್ತೀನಿ. ನಮ್ಮ ವಿರೋಧ ಪಕ್ಷದವರ ಕರೆಗೆ ಹೋಗೊಟ್ಟು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಬೂದಿ ಬಸಪ್ಪನವರು ಇಂದಿನ ಸಭೆಗೆ ಆಗಮಿಸಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಪ್ರಶ್ನೆಗಳಿಗೆ ಶಾಂತ ಚಿತ್ತರಾಗಿ ಸಮಾಧಾನಕರ ಉತ್ತರ ಕೊಡಬೇಕು ಅಂತ ಎಲ್ಲರ ಪರವಾಗಿ ನನ್ನ ಪ್ರಾರ್ಥನೆ. ಶರಣ ಶರಣ ಎಲ್ಲರಿಗೂ ಶರಣ. ನಾನು ಮುಖ್ಯಮಂತ್ರಿ ಆದಾಗಲಿಂದ ನನ್ನ ಮೇಲೆ ಈ ವಿರೋಧ ಪಕ್ಷದವರು ಪತ್ರಿಕೆಯವರು ಪ್ರೀತಿ ವಿಶ್ವಾಸ ಇಟ್ಕೊಂಡು ಸಹಕಾರ ಕೊಟ್ಟಿದ್ದೀರಾ. ಈಗ ಇತ್ತೀಚೆಗೆ ಇದ್ದಕ್ಕಿದ್ದಂಗೆ ಒಂದು ಬಂಡಿ ಆಪಾದನೆ ನನ್ನ ಮೇಲೆ ಹೊರಿಸ್ತಾ ಇದ್ದೀನಿ. ನಾನು ಮನುಷ್ಯ, ಮನುಷ್ಯನ ಮೇಲೆ ಸಣ್ಣ ಪುಟ್ಟ ತೆಪ್ಪ ಮಾಡೋದು ಸಹಜ, ಮಾಡಿರ್ತೀನಿ. ನನ್ನ ಕೆಲಸವೇ ಜೇನುಗೂಡು ಕೀಳೋದು. ಜೇನುಗೂಡಿಗೆ ಕೈ ಹಾಕಿದ ಮೇಲೆ ಕೈ ನೆಕ್ಕದೆ ಇರಕಾಯ್ತದ? ಅಂತ ಮಹಾನುಭಾವರು ರಾಜಕೀಯ ರಂಗದಲ್ಲಿ ಯಾರಿದ್ದಾರೆ ಸ್ವಾಮಿ? ಯಾರೋ ಕೆಲವರು ಪುಣಾತ್ಮರಿದ್ರು, ಮೊರಾರ್ಜಿ ದೇಸಾಯಿ ಅವರು, ಕಡದಾಳ ಮಂಜಪ್ಪನವರು, ಲಾಲ್ ಬಹದ್ದೂರ್ ಶಾಸ್ತ್ರಿಗಳು, ಈಗ ನಮ್ಮ ನಿಜಲಿಂಗಪ್ಪಜ್ಜವರು. ಆ ವಿಷಯ ಹಂಗಿರ್ಲಿ, ನಮ್ಮ ಮೇಸಿಗೆ ಬರೋಣ ಬಿಡಿ. ಈಗ ಮೊನ್ನೆ ನಿಮ್ಮ ಮನೆ ಮೇಲೆ ಇನ್ಕಮ್ ಟ್ಯಾಕ್ಸ್ ನವರು ರೈಡ್ ಮಾಡಿದಾಗ ಹಣಕಾಸು ಆಸ್ತಿ ದಾಖಲೆ ಏನೂ ಸಿಕ್ಲಿಲ್ಲ. ನೀವು ದುಡ್ಡನ್ನೇನಾದ್ರೂ ವಿದೇಶಿ ಬ್ಯಾಂಕ್ ನಲ್ಲಿ ಇಟ್ಟಿದ್ದೀರಾ? ವಿದೇಶಕ್ಕೇನೋ ಏನೇನೋ ಅಂತ ಹೋಗಿದ್ದೆ, ಆದ್ರೆ ದುಡ್ಡನ್ನ ಯಾವ ಬ್ಯಾಂಕ್ ನಾಗೂ ಇಡ್ಲಿಲ್ಲ, ಇಡಕ್ ಮನಸ್ಸು ಆಗ್ಲಿಲ್ಲ. ಯಾಕೆಂದ್ರೆ ವಿದೇಶಿ ಬ್ಯಾಂಕ್ ನ ದುಡ್ಡು ಇಟ್ಟರೆ ಅದ್ ಯಾವ್ದೋ ಒಂದ್ ನಂಬರ್ ಕೊಡ್ತಾರಂತೆ. ಆ ನಂಬರ್ನ ನಾವ್ ಎಲ್ಲಾರು ಇಟ್ಟು ಮರೆತು ಬಿಟ್ರೆ ಆ ದುಡ್ಡು ಬೇರೆಯವ್ರ ಪಾಲಾಗ್ಬಾರ್ದು ಅಂತ ನಮ್ ಸ್ವದೇಶದಾಗೆ ಇರ್ಲಿ ಅಂತ ಇಲ್ಲೇ ತಗೊಂಬಂದಿದ್ದೀನಿ. ಅದನ್ನ ಇಲ್ಲೇ ಇಟ್ಟಿದ್ದೀನಿ, ಆಸ್ಪತ್ರೆ ರೂಪದಲ್ಲಿ, ಅನಾಥಾಶ್ರಮಗಳ ರೂಪದಲ್ಲಿ, ವಯಸ್ಸಾದವರಿಗಿಂತ ವೃದ್ಧಾಶ್ರಮದ ರೂಪದಲ್ಲಿ. ಜೊತೆಗೆ ನಾನು ಹುಟ್ಟಿ ಬೆಳೆದ ಹಳ್ಳಿಗೆ ಸ್ವಲ್ಪ ಹಣ ಖರ್ಚು ಮಾಡಿ ಅಷ್ಟೋ ಇಷ್ಟೋ ಸೇವೆ ಮಾಡಿದ್ದೀನಿ. ನೀವೆಲ್ಲ ನನ್ನ ಹೋಟ್ಲು ಥಿಯೇಟ್ರು ತಗೊಂಡೆ ಅಂತ ಸಾಕಷ್ಟು ವಿವರನ ಸಂಗ್ರಹಿಸಿದಿರಾ? ತಗೊಂಡಿದ್ದೆ ಟೂರಿಂಗ್ ಟಾಕೀಸ್ ನ. ಈಗ ಅದನ್ನೆಲ್ಲ ಮಾರಿ ಒಂದ್ ಕ್ಯಾನ್ಸರ್ ಆಸ್ಪತ್ರೆ ಕಟ್ಟಿಸ್ತಾ ಇದ್ದೀನಿ. ನಮ್ಮ ಸಾಯಿಬಾಬಾ ಕಟ್ಟಿಸಿದಾರಲ್ಲ ಅಂತ ಆಸ್ಪತ್ರೆ, ಯಾರ ಹತ್ರ ಒಂದ್ ನಯಾ ಪೈಸಾ ಕೇಳದೆ ಸೇವೆ ಮಾಡೋ ಅಂತ. ಆದ್ರೆ ಅಲ್ಲೆಲ್ಲೂ ನಿಮ್ಮ ಹೆಸರು ಕೇಳ್ಬತ್ತಾ ಇಲ್ವಲ್ಲ? ಕೇಳಿದವರು ಹೇಳಿದ್ದಾರೆ ಬಲಗೈ ಮಾಡೋ ದಾನ ಎಡಗೈಗೆ ಗೊತ್ತಾಗಬಾರದು ಅಂತ. ಹೇಳಿ ಮಾಡುವವನು ಮಧ್ಯಮನು, ಹೇಳಿಯೂ ಮಾಡದವನು ಅಧಮನು, ಹೇಳದೆ ಮಾಡುವವನು ಉತ್ತಮನು ಅಂತ ನೀವೆಲ್ಲ ತಿಳ್ಕೊಂಡಿದ್ದೀರಿ. ನಾನು ಈ ಪದವಿಗೆ ಆಸೆ ಪಟ್ಟು ಬಂದಿದ್ದೀನಿ ಅಂತ ತಪ್ಪು, ನೀವು ತಿಳ್ಕೊಂಡಿರೋದ ತಪ್ಪು. ನಾನು ಈ ಪದವಿಗೆ ಬಂದಿರೋ ರಾಜಕಾರಣ ಅಲ್ಲ, ಆ ಕಾರಣನೇ ಬೇರೆ. ನನ್ನ ಮಾನ ಹರಾಜ್ ಹಾಕಬೇಕು ಅಂತ ನೀವು ಯಾರ ಬೆನ್ನ ಹಿಂದೆ ನಿಂತ್ಕೊಂಡಿದ್ದೀರೋ ಅದೇ ವಿರೋಧ ಪಕ್ಷದವರು ಎದುರಿಗೆ ನಿಂತು ಎದೆ ಕೊಟ್ಟು ಗಂಡು ಮೆಚ್ಚಿದ ಗಂಡು ಮಗನಾಗಿ ಮಾತನಾಡಬೇಕು ಅನ್ನೋ ಆಸೆಯಿಂದ ಈ ಕುರ್ಚಿ ಹತ್ತಬೇಕಾಯ್ತು. ಯಾವ ಮುಖ್ಯಮಂತ್ರಿ ನಮ್ಮ ರಾಜ್ಯದಲ್ಲಿ ಯಾವ ಆಪಾದನೆಯೂ ಇಲ್ಲದೆ ಭೇಷ್ ಬಲೆ ಅನ್ನಿಸ್ಕೊಂಡು ಕೆಳಗಿಳಿದಿದ್ದಾರೆ ಹೇಳ್ರಪ್ಪ? ಈಗ ನಾನು ನಿಮಗೊಂದು ಸತ್ಯದ ವಿಷಯ ಹೇಳ್ತಾ ಇದ್ದೀನಿ, ನನ್ನ ಗತಕಾಲದ ಚರಿತ್ರೆ ಹೇಳ್ತೀನಿ ಕೇಳ್ರಪ್ಪ. ಅದನ್ನು ಕೇಳಿದ ಮೇಲೆ ನಾನು ಎಂಥವನು, ಈ ಪರಮೇಶ್ವರಪ್ಪ ಎಂಥವನು ಅಂತ ನೀವೇ ತೀರ್ಮಾನ ತಗೊಳ್ಳಿ. ಗೆಟ್ಟದ ಮೇಲೆ ನಿಂತ ಮನುಷ್ಯನ ಕೆಳಗೆ ನಿಂತ ಮನುಷ್ಯ ಮ್ಯಾಲಕ್ಕೆ ಕಲ್ತಗೊಂಡು ಹೊಡೆಯಕಾಗ್ತದೇನು? ಆಗ ಈ ನಿಮ್ಮ ಪರಮೇಶ್ವರಪ್ಪ ಗೆಟ್ಟದ ಮೇಲಿದ್ದ, ನಾನು ಕೆಳಗಿದ್ದೆ. ಅದಕ್ಕೆ ಈ ಮನುಷ್ಯನ ಸರಿ ಸಮಕ್ಕೆ ನಾನು ಏರ್ಬೇಕು ಅಂತ ನಾನು ಈ ಪಟ್ಟಕ್ಕೆ ಬಂದೆ. ಇಂಥ ಒಂದು ಅವಕಾಶಕ್ಕೋಸ್ಕರ ಈ ದಿನದವರೆಗೂ ನಾನು ಕಾದುಕೊಳ್ತಿದ್ದೆ. ಏನಯ್ಯ ಪರಮೇಶ್ವರಪ್ಪ ನೆನಪಾಯ್ತೇನಯ್ಯ ನಿನಗೆ? 10 ವರ್ಷದ ಕೆಳಗೆ ಹರಪನಹಳ್ಳಿಗೆ ಚುನಾವಣೆ ಪ್ರಚಾರ ಮಾಡೋದಕ್ಕೆ ನೀನು ಬಂದಿದ್ದಾಗ ರಾತ್ರಿ ಬಾವಿ ತಾಕಿ ನೀರಿಗೆ ಅಂತ ಬಂದ, ಹೆಣ್ಮಗಳನ್ನ ಬಲವಂತವಾಗಿ ಎಳ್ಕೊಂಡು ಹೋಗಿ ಶೀಲ ಕೆಡಿಸಿ ರಾತ್ರಿ ಪರಾರಿಯಾಗಿದ್ದು, ಅದನ್ನು ಕೇಳಕ್ಕೆ ನಾನು ನಿನ್ನ ಹತ್ರ ಬಂದಾಗ ನನ್ನ ನಾಯಿ ಹೊಡೆದಂಗ್ ಹೊಡೆದು ಬೀದಿ ಎಳೆದಾಕಿದ್ಯಲ್ಲ ನೆನಪಾಯ್ತಾ? ನನ್ನ ಮೈಗಾಗಿದ್ದ ನೋವು ಎಂದೂ ಮರೆತೋಯ್ತು, ಆದ್ರೆ ಮನಸ್ಸಿಗಾದ ನೋವು ನಾನು ಮರೆಯಕ್ಕಾಗ್ಲಿಲ್ಲ. ನೀನು ಮೈಯಿನ ಮಜಾ ತಗೊಂಡವನು, ಮರೆಯೋದು ಸಹಜ. ಮರ್ತಿದ್ಯ ಅವತ್ತಿನ ಆ ಬಸಪ್ಪನೇ ಇವತ್ತು ನಿನ್ನ ಮಾನ ಮರ್ಯಾದೆ ಬೂದಿ ಮಾಡಕ್ ಬಂದಿರೋ ಬೂದಿ ಬಸಪ್ಪ. ಸುಳ್ಳು ಸುಳ್ಳು. ಮುಖ್ಯಮಂತ್ರಿಗಳು ತಮ್ಮ ಮೇಲಿನ ಆಪಾದನೆ ಮುಚ್ಚಿಕೊಳ್ಳೋದಕ್ಕೋಸ್ಕರ ಇಲ್ಲಿ ಸಲದ ಆರೋಪ ನನ್ನ ಮೇಲೆ ಹೊರಿಸ್ತಾ ಇದ್ದಾರೆ. ಪರಮೇಶ್ವರಪ್ಪ, ಸಾಕ್ಷಿ ಪುರಾವೆ ಇಲ್ಲದೆ ನಾನ್ ಯಾವತ್ತು ಮಾತಾಡಲ್ಲವೇ ಸೋಳೆ ಮಗನೇ? ನೀವೆಲ್ಲ ನನ್ನ ಮೇಲೆ ಆಪಾದನೆ ಕೊಡ್ತಾ ಇದ್ರಿ, ನಾನು ಆಗಾಗ್ಗೆ ಒಂದು ಹೆಣ್ಮಗಳು ಮನೆಗೆ ಹೋಗ್ತಾ ಇದ್ದೀನಿ ಅಂತ. ಆದ್ರೆ ಅವಳು ಸೂಳೆ ಅಲ್ಲ, ನನ್ನ ಒಡ ಹುಟ್ಟಿದ ತಂಗಿ. ನನ್ನ ಒಡ ಹುಟ್ಟಿದ ತಂಗಿ ಮನೆಗೆ ಹೋಗ್ತಿದ್ದ ಸೂಳೆ ಮಕ್ಕಳ. ಏಯ್ ಏಕನಾಸಿ, ಕರ್ಕೊಂಬಾರ್ಲ ಕವಿತನ್ನ. ನೋಡು ಈ ಹುಡುಗಿ ನಿನಗೆ ನೆನಪಿದಾಳ? ಪರಮೇಶಪ್ಪ,
ನಿನ್ನ ಜೀವನದಾಗಿ ಇಂತ ಅದೆಷ್ಟೋ ಮಾಡಿದೀಯ, ಎಲ್ಲಿ ನೆನಪಿರ್ತದಲ್ಲ ನಿನಗೆ? ಭೋಸೊಡೆ ಮಗನೇ, ಇವಳು ನನ್ನ ತಂಗಿ, ಒಬ್ಬ ತಂದೆಗೆ ಹುಟ್ಟಿದವಳು, ಮಿಂಡ್ರಿಗೆ ಹುಟ್ಟಿದವಳು ಆಗಿದ್ದಿದ್ರೆ ನಿನ್ನ ಮರೆತು ಯಾವತ್ತೋ ಯಾವ ಅನ್ನೋ ಬೀದಿಲು ಕಟ್ಕೊಂಡು ಸುಖವಾಗಿರ್ತಾ ಇದ್ಲು. ನಿಷ್ಠಾವಂತ ತಂದೆ, ಶೀಲವಂತ ತಾಯಿಗೆ ಹುಟ್ಟಿದ ಮಗಳಾಗಿದ್ರಿಂದ ನಿನ್ನಿಂದ ಎಂಜಲಾದ ಈ ದೇಹನ ಇನ್ನೊಬ್ಬನಿಗೆ ಉಣಿಸಲಾರದೆ ಇನ್ನು ಏಕಾಂಗಿಯಾಗೇ ಇದ್ದಾಳೆ ಕಣೋ. ಗಂಡ ಮಕ್ಕಳ ಜೊತೆ ಸಂತೋಷವಾಗಿ ಕಳೆಯಬೇಕಾದ ಈ ವಸಂತದ ಬಾಳನ್ನ ಬರಡಾಗಿಸ್ಕೊಂಡು ನಿಂತವಳೆ ಕಣೋ. ನಾನು ಅವತ್ತಿದ್ದ ಪರಿಸ್ಥಿತಿಲಿ ನಾನಿದನ್ನೆಲ್ಲ ನಿಮ್ಮ ಹತ್ರ ಹೇಳಿದ್ರೆ ನನ್ನನ್ನು ಹುಷ್ಟ ಅಂತಿದ್ರಿ, ನೀವ್ ಹಾಕೊಂಡಿರೋ ಹಳೆ ನೆಟ್ಟರಿಯಾಗಿ ನನಗೆ ಹೊಡಿತಿದ್ರಿ. ಈ ನನ್ನ ತಂಗಿ ಕವಿತಾ ಎಂದು ತನ್ನ ಗಂಡ ಪರಮೇಶ್ವರಪ್ಪನ ಮನೆ ಒಳಗೆ ಕಾಲಿಡ್ತಾಳೋ ಅವತ್ತೇ ಆ ಗಳಗಲೆ ನಾನು ರಾಜಕೀಯದಿಂದ ಕಾಲು ಹೊರಕ್ಕಿಡ್ತೀನಿ. ಈ ನನ್ನ ತಂಗಿ ನನಗೆ ಒಬ್ಬಂಗೆ ತಂಗಿ ಅಲ್ಲ, ನಿಮ್ಗೆಲ್ಲರಿಗೂ ತಂಗಿನೇ. ಇವಳು ಬಾಳ್ವೆ ಹಾಳು ಮಾಡೋದು, ಹದ ಮಾಡೋದು ನಿಮ್ಗೆ ಬಿಟ್ಟಿದ್ದೀನಿ. ನನಗೆ ಅಧಿಕಾರದ ಆಸೆ ಇಲ್ಲ. ನನ್ನ ತಂಗಿ ಬಾಳ ಹಸನಾದ್ರೆ ಅಷ್ಟೇ ಸಾಕು. ನನ್ನ ರಾಜೀನಾಮೆ ಹೈಕಮಾಂಡ್ಗೂ ರಾಜ್ಯಪಾಲರಿಗೂ ಈಗಾಗಲೇ ಕೊಟ್ಟು ಬಂದಿದ್ದೀನಿ. ಇಲ್ಲಿ ಸಂಪಾದನೆ ಮಾಡಿದ ಆಸ್ತಿ ಇಲ್ಲೇ ಬಿಟ್ಟು ಹೋಗ್ತಾ ಇದ್ದೀನಿ. ನಿಮ್ಮಲ್ಲಿ ಒಂದೇ ಒಂದು ಮಾತು ಕೇಳ್ಕೊಳ್ತಾ ಇದ್ದೀನಿ, ನೀವ್ ಯಾರೇ ಅಧಿಕಾರದ ಗದ್ದಿಗೆಲಿರಿ, ಈ ಗದ್ದಿಗೆಗೆ ನಿಮ್ಮನ್ನು ಆರಿಸಿ ಕಳಿಸಿದ ಶ್ರೀ ಸಾಮಾನ್ಯ ಮತದಾರ ಜನರನ್ನ ಎಂದೂ ಮರಿಬೇಡಿ. ನಿಮ್ಮ ಮೈಯನ್ನು ಬಲೂನ್ಗೆ ಅಧಿಕಾರ ಅನ್ನೋ ಗಾಳಿ ತುಂಬೋರೇ ಮಹಾಜನಗಳು, ಅವರ ಕೈನಾಗೆ ಸೂಜಿನೇ ಇರುತ್ತೆ. ಹುಷಾರಾಗಿರಿ.